ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮಹಾಕೃಪೆಯಿಂದ ಇವತ್ತಿನ ಒಂದು ದಿನದಲ್ಲಿ ನಾವು ನಿನ್ನ ರಾಜ್ಯ ಬಾಳಿ ಅನ್ನುವಂಥ 3ನೇ ಸಂಪುಟದ ಒಂದು ಉಳಿದ ಭಾಗವನ್ನು ನೋಡ್ತಾ ಇದ್ವಿ. ಹಾಗಾಗಿ ನಿಮ್ಮೆಲ್ಲರೂ ಕೂಡ ಆ ಒಂದು ವಿಷಯನ ನೀವು ಅರ್ಥ ಮಾಡ್ಕೊಳ್ತಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಮುಖ್ಯವಾಗಿ ಒಂದು ಪಾಠದ ಉದ್ದೇಶ ಏನಪ್ಪಾ ಅಂದ್ರೆ, ನಾವು ಜೀವಿಸ್ತಿರುವಂತ ಸಮಯ ಅಂತ್ಯ ಕಾಲವಾಗಿದೆ. ಸೊ ಅದರಿಂದ ದೇವ್ರ ಮಕ್ಕಳು ಅದಕ್ಕೆ ಸಂಬಂಧಪಟ್ಟಂತ ವಿಷಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನಾವು ಕೊಡಬೇಕಾಗಿದೆ. ಈ ಪ್ರವಾದನೆಯ ಬಗ್ಗೆ ನಾವು ಸ್ಟಡಿ ಮಾಡೋದ್ರಿಂದ ನಮ್ಮ ನಂಬಿಕೆ ಇನ್ನೂ ಹೆಚ್ಚಾಗಿ ಏನಾಗುತ್ತೆ, ದೇವರಲ್ಲಿ ಬೆಳೆಯುತ್ತೆ. ಓಕೆ, ಸೊ ನನ್ನ ಸ್ಕ್ರೀನ್ ಎಲ್ಲರೂ ಕಾಣಿಸ್ತಾ ಇದೆಯಾ? ಕಾಣ್ತಾ ಇದೆ ಬ್ರದರ್. ಥ್ಯಾಂಕ್ ಯು. ಹಾಗಾಗಿ ನಿನ್ನ ರಾಜ್ಯ ಬರಲಿ ಅನ್ನುವಂಥ ಈ ಒಂದು ಪಾಠದಲ್ಲಿ, ಈ ಒಂದು ಸಂಪುಟದಲ್ಲಿ ನಾವು 2ನೇ ಒಂದು ಪಾಠವನ್ನ ನೋಡಕ್ ಹೋಗ್ತಾ ಇದ್ವಿ. ಅದರಲ್ಲಿ ಮುಖ್ಯವಾಗಿ ನಾವು ನೋಡಿದಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಹಾಳು ಮಾಡುವಂತ ಅಸಹ್ಯ ವಸ್ತು ಅದು ಸ್ಥಾಪನೆ ಆಗುವಂತ ಒಂದು ಸಮಯದ ಬಗ್ಗೆ ದಾನಿಯೇಲ 11ನೇ ಅಧ್ಯಾಯದಲ್ಲಿ ಹೇಳುವಂತ ವಿವರಣೆಯನ್ನ ನಮ್ಮ ಸಹೋದರ ಅದರ ಬಗ್ಗೆ ಇರುವಂತ ಹಿಸ್ಟಾರಿಕಲ್ ಚರಿತ್ರೆಗೆ ಸಂಬಂಧಪಟ್ಟಂತ ಇತಿಹಾಸದಲ್ಲಿ ಇರುವಂತ ಘಟನೆಗಳನ್ನ ಅದಕ್ಕೆ ಹೊಂದಾಣಿಕೆ ಮಾಡಿ ಯಾವ ಸಮಯದಲ್ಲಿ ಅದು ನೆರವೇರುತ್ತ ಅನ್ನೋ ವಿಷಯವನ್ನ ಏನ್ ಮಾಡ್ತಾ ಇದ್ರಲ್ಲಿ ತೋರ್ಸಕ್ಕೆ ಪ್ರಯತ್ನವನ್ನ ಪಡ್ತಾ ಇದಾರೆ. ಹಾಗಾಗಿ ಲಾಸ್ಟ್ ಟೈಮ್ ಕೂಡ ನಾವು ಒಂದು ವಿಷಯವನ್ನ ಕೂಡ ನಾವು ನೋಡ್ತೀವಿ ಅಲ್ವಾ. ಏನಪ್ಪಾ ನೋಡ್ಬೇಕಾದ್ರೆ ಈ ಅಲೆಕ್ಸಾಂಡರ್ನ ಉತ್ತರಾಧಿಕಾರಿಗಳು, ಅವರೋಡ ಏನಾಗುತ್ತೆ, ಒಂದು ಘರ್ಷಣೆಯಿಂದ ಜಗಳದಿಂದ ಏನಾಗುತ್ತೆ ಅಂದ್ರೆ, 4 ಭಾಗವಾಗಿ ಏನ್ ಮಾಡ್ತಾರೆ, ಆ ಅಲೆಕ್ಸಾಂಡರ್ ಗೆದ್ದಂತ ದೇಶವನ್ನ ಭಾಗ ಹಾಕೊಳ್ತಾರೆ. ಹಾಗಾಗಿ ಈ ಒಂದು ಘಟನೆ ಬಂದ್ಬಿಟ್ಟು ಏನಾಯ್ತು ಅಂದ್ರೆ, ಈ 17ನೇ ವಾಕ್ಯದಲ್ಲಿ ಅಂದ್ರೆ ದಾನಿಯೇಲ್ 11ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಇದ್ರ ಬಗ್ಗೆ ಏನಾಗಿದ್ರೆ ಸ್ಪಷ್ಟವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಇದನ್ನೆಲ್ಲ ನಾವು ಹುಡ್ಕೊಂಡ್ ಬಂದಾಗ ಅಂದ್ರೆ ಇದೆಲ್ಲ ನಡೆಯುತ್ತೆ ಅನ್ನೋ ವಿಷಯವನ್ನ ದೇವರೇನ್ ಮಾಡಿದ್ರೆ, ಮುಂಚಿತವಾಗಿ ನಡೆದಿರುವಂತ ಘಟನೆ ಬಗ್ಗೆ ಮಾಹಿತಿ ಕೊಡ್ಲಿಲ್ಲ. ದಾನಿಯೇಲ್ 11ನೇ ಅಧ್ಯಾಯ, ದಾನಿಯೇಲ್ 11ನೇ ಅಧ್ಯಾಯ ನಡೆಯೋದಕ್ಕಿಂತ ಮುಂಚಿತನೇ ಇದೆಲ್ಲ ನಡೆಯುತ್ತೆ, ಇದೆಲ್ಲ ಆಗುತ್ತೆ ಅಂತ ದೇವರು ತಿಳ್ಸ್ಕೊಂಡ್ ಬಂದಿದ್ದಾರೆ ಪ್ರವಾದಿಯಾದ ದಾನಿಯೇಲ್ನ ಮೂಲಕವಾಗಿ ಮುಂದೆ ನಡೆಯುವಂತ ವಿಷಯವನ್ನ ತಿಳ್ಸ್ಕೊಂಡ್ ಬಂದಿದ್ದಾರೆ. ಆಗ ಮುಂದೆ ನಡೆಯುವಂತ ವಿಷಯವನ್ನ ತಿಳಿಸೋದೇ ದೇವರ ದೊಡ್ಡ ಜ್ಞಾನ. ಅಂದ್ರೆ ದೇವರು ಯಾವ ವಿಷಯವನ್ನ ತುಂಬಾ ಹೆಚ್ಚಾಗಿ ತಿಳಿಸ್ಕೊಡ್ಬೇಕಂತ ಉದ್ದೇಶದಲ್ಲಿ ತಿಳಿಸ್ಕೊಡ್ತಾ ಇದಾರಂದ್ರೆ, ಈ ಹಾಳು ಮಾಡುವಂತ ಅಸಹ್ಯ ವಸ್ತು ಅಂದ್ರೆ ಅಂತ್ಯ ಸಮಯಕ್ಕಿಂತ ಮುಂಚಿತವಾಗಿ ಈ ಹಾಳು ಮಾಡುವಂತ ಅಸಹ್ಯ ವಸ್ತು ಆಂಟಿಕ್ರೈಸ್ಟ್ ಪೀರಿಯಡ್ ಏನಿದೆ ಅದು ಭೂಮಿ ಮೇಲೆ ಬರಬೇಕು ಅನ್ನೋ ವಿಷಯವನ್ನ ದೇವ್ರ ಮಕ್ಕಳು ಕಂಡಿಡಿಬೇಕು ಅಂತ ಉದ್ದೇಶದಲ್ಲಿ ಇದನ್ನೆಲ್ಲ ದೇವ್ರು ಏನ್ ಮಾಡ್ತಿದ್ದಾರೆ, ಕೊಡ್ತಾ ಇದ್ದಾರೆ. ಇವತ್ತು ನಾವು ದೇವ್ರು ಕೊಟ್ಟಂತ ಒಂದು ಇತಿಹಾಸವನ್ನ ಮುಂಚಿತವಾಗಿ ಹೇಳಿದಂತ ಹಿಸ್ಟ್ರಿ ಅಂದ್ರೆ ಪ್ರವಾದನೆಯನ್ನ ಚರಿತ್ರೆಯಲ್ಲಿ ನೋಡಿದಾಗ ಆಶ್ಚರ್ಯವಾಗಿ ಆಗುತ್ತೆ ನಮ್ಗೆ, ಯಾಕಂದ್ರೆ ದೇವರು ಎಷ್ಟು ಜ್ಞಾನಿಯಾಗಿದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. ಆದ್ರೆ ದೇವರ ಮುಖ್ಯವಾದ ಉದ್ದೇಶ ನೋಡಿ ನಾನು ಮುಂದೆ ಬರುವಂತ ವಿಷಯ ನಿಮ್ಗೆ ತಿಳಿಸಿರ್ತೀನಿ ಅಂತ ಉದ್ದೇಶದಲ್ಲಿ ತಿಳಿಸಿಲ್ಲ. ಬದಲಾಗಿ ದೇವ್ರ ಮಕ್ಳು ಎಚ್ಚರಿಕೆ ಆಗಿರ್ರಿ, ಮುಂದೆ ಬರುವಂತ ಅಪಾಯದ ಬಗ್ಗೆ ನೀವು ಮುಂಚಿತವಾಗಿ ತಿಳ್ಕೊಳ್ಳಿ, ಏನೆಲ್ಲ ನಡೆಯುತ್ತೆ, ಯಾವ ಘಟನೆ ಯಾವ ಸಮಯ ಬರಬೇಕು, ಯಾವಾಗ ಲೋಕದ ಅಂತ್ಯವಾಗುತ್ತೆ, ಯಾವಾಗ ದೇವರ ಕ್ರಿಸ್ತನ ರಾಜ್ಯದ ಒಂದು ಸಮಯ ಆರಂಭವಾಗುತ್ತೆ ಅನ್ನೋ ವಿಷಯವನ್ನ ಪ್ರವಾದನೆ ಮೂಲಕ ನೀವೇನ್ ಮಾಡ್ಕೊಳ್ಳಿ, ಅದನ್ನ ತಿಳ್ಕೊಳ್ಳಿ ಅಂತ ಉದ್ದೇಶದಲ್ಲಿ ಅದನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನ ನಾವು ಹುಡುಕುವಂತ ಕೆಲಸವನ್ನ ಲಾಸ್ಟ್ ಟೈಮ್ ನಾವು ಮಾಡ್ಕೊಂಡ್ ಬಂದ್ವಿ ಕೆಲವೊಂದು ವಿಷಯ. ಹಾಗೆ ಮುಂದುವರೆದು ಇವತ್ತು ನಾವು ಏನ್ ನೋಡೋಣ ಅಂದ್ರೆ, ಹಾಗಾಗಿ ನಮ್ಗೆ ಗೊತ್ತಿದೆ ದಾನಿಯೇಲ್ನ ಒಂದು ಉತ್ತರಾಧಿಕಾರಿಗಳು, ಸಾರಿ ಇವನು ಅಲೆಕ್ಸಾಂಡರ್ನ ಉತ್ತರಾಧಿಕಾರಿಗಳ ಬಗ್ಗೆ ನಮ್ಗೆ ಗೊತ್ತಿದೆ. ಅವರೆಲ್ಲ ಏನಾಯ್ತು ಅಂದ್ರೆ ಅವರ ದೇಶವನ್ನ ಹೇಗೆ ಭಾಗ ಮಾಡ್ಕೊಂಡ್ರು ಅನ್ನೋ ವಿಷಯವನ್ನ ನಾವು ನೋಡಿ. ಸೊ ಅದನ್ನ ಇವತ್ತು ಮುಂದುವರೆದು ಕಂಟಿನ್ಯೂ ಮಾಡೋಣ. ಎಲ್ಲಿ ಬಿಟ್ಟಿದ್ವಿ ಅಂತ ನೆನಪಿದೆಯಾ ನೋಡಿ, ಈ ವಾಕ್ಯ ಎಲ್ಲಿ ಬರುತ್ತೆ ಅಂತ ನೋಡಿ ನಿಮ್ ಪುಸ್ತಕದಲ್ಲಿ. ಓಕೆ ಸರಿ, ಈಗ ಓದಿ, ಉಳಿದ ಪುಸ್ತಕದಲ್ಲಿ ನೀವು ಇದ್ ಮಾಡ್ಬೋದು. ಓದ್ರಿ, ಯಾರಾದ್ರೂ ಮೊದಲು ಸ್ಟಾರ್ಟ್ ಮಾಡಿ, ನಂತರ ಒಬ್ಬೊಬ್ಬರ ನಂತರ ಹೋದ ನಂತರ ಒಬ್ರು ಓದಿದ ನಂತರ ಇನ್ನೊಬ್ರಿಗೆ ಅವಕಾಶ ಕೊಡಿ, ಪ್ರತಿಯೊಬ್ರು ಒಂದೊಂದು ವಿಷಯಗಳನ್ನ ಓದ್ತೀನಿ. ಓಕೆ ಸ್ಟಾರ್ಟ್. 18ನೇ ವಚನದಲ್ಲಿ ಓದ್ಲಬ್ದ,
ಓದಿ ಓದಿ ಪ್ರಕಾಶ್ ಬ್ರದರ್. 18ನೇ ವಚನದಲ್ಲಿ ಆಂಟಿಕೋಸ್ ಎಪಿಯನೆನ್ಸ್ಗೆ 31ನೇ ವಚನವು ಅನ್ವಯವಾಗುತ್ತದೆ ಎಂದು ಹೇಳುವರೆಲ್ಲರೂ ಸೆಲ್ಯೂಕಸ್ ಫಿಲಿಪೋಟರ್ ಆಂಟಿಕೋಸಸ್ ಎಲಿಫೇನ್ ಮತ್ತು ಪೊಟಲ್ಮ್ಯೂಸ್ ಪೋಲಿಮೆಟಸ್ ಇವರುಗಳ ನಡುವೆ ಚಿಲ್ಲರೆ ಜಗಳಗಳು ಮತ್ತು ಕದನಗಳಿಗೆ ಅದರಲ್ಲಿನ ಪ್ರವಾದನೆಗಳು ಮುಂದುವರೆದು ಅಧ್ಯಾಯದ ಕೊನೆಯವರೆಗೂ ಅನ್ವಯವಾಗುತ್ತವೆ ಎಂದು ಹೇಳುವ ಅಧ್ಯಾಯಕ್ಕೆ ಮೆಸ್ಸಿಯನ ಮೂಲಕ ತ್ವರಿತವಾದ ಬಿಡುಗಡೆಗೆ ಬಲವಾದ ಬಲವಾದ ವಾಯ್ಸ್ ಕೇಳ್ತಲ್ಲ ಪ್ರಕಾಶ್ ಬ್ರದರ್. ಬಲವಾದ ನೆಲೆಯನ್ನು ಹಾ ನಿರೀಕ್ಷಿಸುತ್ತಾರೆ. ಹೀಗಾಗಿ ನಾವು ನಮ್ಮ ಕರ್ತನ ಜನನದ ಸಂದರ್ಭದಲ್ಲಿ ಎಲ್ಲಾ ಜನರು ಆತನನ್ನು ಆತನ ಮೂಲಕವಾಗಿ ರೋಮ್ನ ನೊಗದಿಂದ ತಮ್ಮ ಬಿಡುಗಡೆಯನ್ನು ನಿರೀಕ್ಷಿಸುತ್ತಿದ್ದರು. ಆದರೆ ವಚನ 18ರ ನಂತರ ನಿಜವಾದ ಅಸಹ್ಯ ವಸ್ತುವು ಅವರ ಸಹವಾಸದಿಂದ ದೂರವಾಗುವುದನ್ನು ನೋಡುವ ನಾವುಗಳು ಈ ಪ್ರವಾದನೆಯು ಪೋಪನ ಅಧಿಕಾರದವರೆಗೆ ಕೇವಲ ಮುಖ್ಯ ಪಾತ್ರಗಳನ್ನು ಮಾತ್ರವೇ ಮುಟ್ಟುತ್ತವೆ ಎಂಬುದನ್ನು ತಿಳಿಯುತ್ತೇವೆ. ನಂತರದಲ್ಲಿ ಅದನ್ನು ಮುಟ್ಟುವ, ಗುರುತು ಹಿಡಿಯುವ ಮತ್ತು ಅದರ ಹಿಂಸೆ ಪಡಿಸುವ ಶಕ್ತಿಯು ಕೊನೆಗಾಣುವವರೆಗೆ ಮುಂದುವರಿಯುತ್ತದೆ. ಮತ್ತು ಆ ದಿನವನ್ನು ಇತಿಹಾಸದ ಒಬ್ಬ ಪ್ರಾಮುಖ್ಯ ಪಾತ್ರನಾದ ನೆಪೋಲಿಯನ್ ಬೋನಪಾರ್ಟೆ ಎಂಬುವನ ಬಗ್ಗೆ ಇರುವ ವಿವರವಾದ ಹೇಳಿಕೆಗಳಲ್ಲಿ ಬೋನಪಾರ್ಟೆ ಎಂಬುವನ ಬಗ್ಗೆ ಇರುವ ವಿವರವಾದ ಹೇಳಿಕೆಗಳಲ್ಲಿ ಗುರುತಿಸುತ್ತಾರೆ. ಆಯ್ತು ಬ್ರದರ್. ರಿಚರ್ಡ್ ಬ್ರದರ್ ಒಂದೇ ನಿಮಿಷ, ಹಾಗೆ ಲೈನಲ್ಲಿ ಇದೆ, ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಇದೆ, ಒಂದೇ ನಿಮಿಷ ಕನೆಕ್ಟ್ ಮಾಡ್ತೀನಿ. ಓಕೆ, ನನ್ನ ವಾಯ್ಸ್ ಕೇಳಿಸ್ತಾ ಇದೆ ನಿಮ್ಗೆ? ಓಕೆ ಓಕೆ ಸರಿ. ಸೊ ಹಾಗಾಗಿ ಇಲ್ಲಿ ನಾವು ಏನ್ ಗಮನಿಸ್ತೀವಿ ಅಂದ್ರೆ, ಈ ಉತ್ತರಾಧಿಕಾರಿಗಳು ಅಂದ್ರೆ ಅಲೆಕ್ಸಾಂಡರ್ನ ಉತ್ತರಾಧಿಕಾರಿಗಳು ಇವರ ಒಂದು ಸಮಯದಲ್ಲಿ ಒಂದು 12ನೇ
ಅದು ಅಂದ್ರೆ ಯಾವ ವಾಕ್ಯ ಬರುತ್ತೆ? ನೀವು 17ನೇ ವಾಕ್ಯದಲ್ಲಿ ನೋಡ್ತೀವಲ್ಲ, 11ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಈ ಒಂದು ವಿಷಯವನ್ನೆಲ್ಲ ಗಮನಿಸಿದಾಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಚರಿತ್ರಕಾರರು ಇದನ್ನ ಓದ್ಬಿಟ್ಟು ಏನ್ಮಂತ ತಿಳ್ಕೊಳ್ತಾ ಇದಾರೆ ಅಂದ್ರೆ, ಸೊ ಓಕೆ, ಇಲ್ಲಿಂದ ಏನಾಗುತ್ತೆ ಅಂದ್ರೆ ಕೆಲವೊಂದು ಘಟನೆ ನಡೀತಾ ಇದೆ, ಅದು 12ನೇ ಅಧ್ಯಾಯದವರೆಗೂ ಮುಂದುವರಿತಾ 12ನೇ ಅಧ್ಯಾಯದಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರುವಿಕೆ ಟೈಮ್ ಪಿರಿಯಡ್ ಕೊಟ್ಟಿದ್ದಾರೆ. ಅದನ್ನ ಏನಂತ ತಿಳ್ಕೊಂಡಿದ್ದಾರೆ ಅಂದ್ರೆ, 1ನೇ ಬರುವಿಕೆಯಲ್ಲಿ ಇದಾಗ್ಬಿಡುತ್ತೆ ಅಂದ್ರೆ, ಮೇಸಿಯನ ಬರ್ಬೇಕಾದ್ರೆ ಇದೆಲ್ಲ ನಡೆದೋಗಿರುತ್ತೆ ಅನ್ನೋಂತ ವಿಷಯನ ಏನ್ ಮಾಡ್ತಾರೆ ತಿಳ್ಕೊಳ್ತಾರೆ. ಹಾಗಾಗಿ ಅವರ ಆ ಒಂದು ಕ್ಯಾಲ್ಕುಲೇಷನ್ ಮಾಡೋದ್ರಿಂದ ಇಲ್ಲಿ ಏನಾಗುತ್ತೆ ಅಂದ್ರೆ, ಯೇಸು ಕ್ರಿಸ್ತನ 1ನೇ ಬರುವಿಕೆಯಲ್ಲಿ ಮೊದಲೇ ಬರುವಿಕೆ ಮೊದಲೇ ಹಾಳು ಮಾಡುವಂತ ಅಸಹ್ಯ ವಸ್ತು ಏನಾಗಿದೆ ಬಂದಾಗಿದೆ ಅನ್ನುವಂತ ರೀತಿಯಲ್ಲಿ ಏನಾಗುತ್ತೆ ಅಂದ್ರೆ, ತುಂಬಾ ಜನ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಆದ್ರೆ ನಮ್ಗೆ ಗೊತ್ತಿರಬೇಕಾದ್ರೆ ಚರಿತ್ರೆಯಲ್ಲಿ ಈ ಒಂದು ವಿಷಯ ಯಾವಾಗ ನಡೀತಾ ಇದೆ ಅಂತ ನೋಡಿದ್ರೆ, ಯೇಸು ಕ್ರಿಸ್ತನ ಬಂದು 1ನೇ ಬರುವಿಕೆ ನಂತರವೇ ಹಾಳು ಮಾಡುವಂತ ಅಸಹ್ಯ ವಸ್ತು ಬರ್ಬೇಕಾಗಿದೆ ಅನ್ನೋ ವಿಷಯವನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ವಿ ನಮ್ಮ ಒಂದು ಸಮಯದಲ್ಲಿ. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಹೇಳಿದಂತ ಹೇಳಿಕೆ, ಪ್ರವಾದಿ ದಾನಿಯೇಲ್ ಹೇಳಿದಂತ ವಿಷಯವನ್ನ ಗಮನಿಸಿ ಅಲ್ವಾ ಓದುವವನು ಯೋಚಿಸಲಿ, ಚಿಂತಿಸಲಿ, ಅದ್ರ ಬಗ್ಗೆ ಥಿಂಕ್ ಮಾಡ್ಲಿ, ಯಾವ್ದ್ರ ಬಗ್ಗೆ ಮಾತಾಡ್ತಾ ಅರ್ಥ ಮಾಡ್ಕೊಳ್ಳಿ ಅಂತ ಯೇಸು ಕ್ರಿಸ್ತನ ಹೇಳಿದಂತ ಒಂದು ಮಾಹಿತಿ ಇದೆಯಲ್ಲ, ಆ ಮಾಹಿತಿನ ನಮ್ಗೆ ಇವತ್ತು ಗೊತ್ತಾಗ್ತಿದೆ. ಆದ್ರೆ ಅವರೇ ತಿಳ್ಕೊಂಡಿದ್ರೆ ಸುಮಾರು ಚರಿತ್ರಕಾರರು ಇದೆಲ್ಲ ಕೂಡ ಯೇಸುಕ್ರಿಸ್ತನ 1ನೇ ಬರುವಿಕೆಯಲ್ಲಿ ನಡೆಯುತ್ತೆ ಅಂತ ಏನ್ ಮಾಡಿದ್ರೆ, ತಪ್ಪಾಗದನ್ನ ಅರ್ಥ ಮಾಡ್ಕೊಂಡು. ಅದಕ್ಕೆ ನೀವೇನ್ ಮಾಡ್ತೀರಾ, ದಾನಿಯೇಲ 11ನೇ ಅಧ್ಯಾಯ 18ನೇ ವಾಕ್ಯ ಓದಿ. ಆಮೇಲೆ ಅವನು ಕರಾವಳಿಯ ಕಡೆಗೆ ಕಣ್ಣಿಟ್ಟು ಅಲ್ಲಿ ಬಹು ದೇಶಗಳನ್ನು ಆಕ್ರಮಿಸುವನು. ಆದರೆ ಅವನು ಮಾಡುವ ಅವಮಾನವನ್ನು ಒಬ್ಬ ಸರದಾರನನ್ನು ನಿಲ್ಲಿಸಿ ಬಿಡುವುದಿಲ್ಲ. ಅದು ಅವನಿಗೆ ಓಕೆ, ತಗಲದಂತೆ ಮಾಡುವನು. ಸರಿ, ನೀವು ಇಲ್ಲೇನ್ ಮಾಡ್ತೀರಾ ಅಂದ್ರೆ, ಇದೆ ಸ್ಕ್ರೀನ್ ಗಳಿರೋಂಥದ್ದು ಓದಿ, KGV ವರ್ಷನ್ ಸ್ವಲ್ಪ ಕ್ಲಿಯರ್ ಇದೆ, ಅದನ್ನೇ ಇದು ಮಾಡೋಣ. ಇದಾದ ಮೇಲೆ ಅವನು ತನ್ನ ಮುಖವನ್ನು ದೀಪಗಳಗಡೆ ತಿರುಗಿಸಿ ಅನೇಕರನ್ನು ವಶಪಡಿಸಿಕೊಳ್ಳುವ, ಆದರೆ ಒಬ್ಬ ಅಧಿಪತಿಯು ತನಗಾಗಿ ಅವನ ನಿಂದೆಯನ್ನು ಅಡಗಿಸಿ ಬಿಡುವನು, ಆ ನಿಂದೆಯನ್ನು ತನ್ನ ಮೇಲೆ ಹಾಕಿಕೊಳ್ಳದೆ ಅವನ ಮೇಲೆ ತಿರುಗಿಸಿ ಬಿಡುವನು. ಸಾಮಾನ್ಯವಾಗಿ ಇದನ್ನ ಯಾರಿಗೆ ಅಂತ ತಿಳ್ಕೊಂತ ಇದ್ದಾರೆ ಅಂದ್ರೆ, ಇದು ಮೋಸ್ಟ್ ನೆಪೋಲಿಯನ್ ಬೋನಪಾರ್ಟೆ ಇರ್ಬೋದು ಅಲ್ವಾ, ಹಿಸ್ಟಾರಿಕಲಿ ಅದನ್ನ ಥಿಂಕ್ ಮಾಡ್ಬೇಕಾದ್ರೆ. ಸೊ ಇದ್ರ ಬಗ್ಗೆ ನಾವು ತುಂಬಾ ಓದಿದ್ರೆ ನಮ್ಗೆ ಏನಾಗುತ್ತಂದ್ರೆ, ಇದು ಅನಾವಶ್ಯಕವಾದಂತ ಟಾಪಿಕ್ ಬ್ರದರ್, ಇದು ತುಂಬಾ ಮೈಂಡ್ ಅಲ್ಲಿ ಕುತ್ಕೊಳ್ಳಲ್ಲ, ಬೇಡದಿರೋಂತ ವಿಷಯ ಅಂತ ನಮ್ಗೆ ಅನ್ಸುತ್ತೆ. ಅದು ಕೂಡ ನಾವ್ ಏನಕ್ಕೋಸ್ಕರ ಇಲ್ಲಿ ಓದ್ತಾ ಇದೀವಿ ಅಂದ್ರೆ, ಇಲ್ಲಿ ಹೇಳಿದಂತ ಪ್ರವಾದನೆಗಳು ನಿಜವಾಗ್ಲೂ ನಡೆದ ಇದೆಯಾ ಚರಿತ್ರೆಯಲ್ಲಿ, ಅದನ್ನ ನಡೆದಿದೆಯಾ ಅಂತ ಕೆಲವೊಂದು ವಿಷಯಗಳು ಏನ್ ಮಾಡೋಣ, ನಾವು ಸ್ಪಷ್ಟಪಡಿಸ್ಕೊಳ್ಳಕ್ಕೆ ಪ್ರಯತ್ನ ಪಡೋಣ ಅಲ್ವಾ. ಹಾಗಾಗಿ ಈ ಹಾಳು ಮಾಡುವಂತ ಅಸಹ್ಯ ವಸ್ತುನ ಅಂತ್ಯ ಮಾಡುವಂತ ಒಂದು ಕೆಲಸ ಜವಾಬ್ದಾರಿ ಯಾರ ಕೈಯಲ್ಲಿತ್ತು? ಈ ಹಾಳು ಮಾಡುವಂತ ಅಸಹ್ಯ ವಸ್ತು ಅಂದಾಗ ನಾವು ಮೊದಲೇ ಕೇಳಿದೀವಿ, ಯಾರ ಬಗ್ಗೆ ಮಾತಾಡ್ತಿದ್ರೆ, ಆಂಟಿ ಕ್ರೈಸ್ಟ್ ಬಗ್ಗೆ ಮಾತಾಡ್ತಾರೆ, ಕ್ರಿಸ್ತ ವಿರೋಧಿ ಅಲ್ವಾ. ಕ್ರಿಸ್ತ ವಿರೋಧಿಯ ಒಂದು ಕಾಲಾವಧಿ ನಿಮ್ಗೆ ಗೊತ್ತು, 539 to 1799 ಅಂತ, ಓಕೆ, 1160 ವರ್ಷಗಳು ಆತನ ಕಾವಲಾದ. ಇದು ನಮ್ಗೆಲ್ಲ ಡೀಟೇಲ್ಸ್ ಆಗಿ ನಮ್ಗೆ ಪ್ರಕಟಣೆ ಹೇಳಿ ದಾನಿಯೇಲ್ ಹೇಳಿದಂತ ಎಲ್ಲ ಕ್ಯಾಲ್ಕುಲೇಷನ್ ನಾವು ಓದಿ ಸ್ಟಡಿ ಮಾಡ್ಕೊಂಡಿದ್ವಿ. ಸರಿ, ಒಂದು ಆಂಟಿ ಕ್ರೈಸ್ಟ್ ಪೀರಿಯಡ್ ಅಂತ್ಯ ಏನಾಯ್ತು, ಏನಾಗಿದೆ? ನೀವು ಓದಿದ್ರಲ್ಲ, ನಾವು ಆಂಟಿ ಕ್ರೈಸ್ಟ್ ಸಬ್ಜೆಕ್ಟ್ ಕೇಳಿದ್ವಿ ತಾನೆ, ಅದೇನು, ಯಾವ ಯಾವ ಸಮಯದಲ್ಲಿ ಅಂತ್ಯವಾಯ್ತು, ಯಾವ ಘಟನೆ ಅಂತ್ಯವಾಯ್ತು ನೋಡಿ, ನೋಡೋಣ ಹೇಳಿ, ಯಾರಾದ್ರೂ ಉತ್ತರ ಹೇಳಿ. ನಾನು ಕೇಳಿದ ಪ್ರಶ್ನೆ ನಿಮ್ಗೆ ಅರ್ಥ ಆಗಿದೆಯಾ? ಈ ಆಂಟಿ ಕ್ರೈಸ್ಟ್ ಪೀರಿಯಡ್ ಅಂದ್ರೆ, ಹಾ ಹೇಳಿ ಪ್ರಕಾಶ್. ಎಸ್, ಎನಿ ಒನ್, ಯಾರು ಬೇಕಾದ್ರೂ ಉತ್ತರ ಕೊಡಬಹುದು. ನಾನು ಮತ್ತೆ ರಿಪೀಟ್ ಮಾಡ್ತೀನಿ ಪ್ರಶ್ನೆ ನೋಡಿ. ಅಂತ್ಯ ಅಂದ್ರೆ ಕ್ರಿಸ್ತ ವಿರೋಧಿಯ ಒಂದು ಸಮಯ, 539 ಸಾರಿ, ಕ್ರಿಸ್ತ ಶಕ 539 1799 ಇದು ನಾವು ಓದಿದೀವಿ. ಯಾವ ಘಟನೆಯಲ್ಲಿ ಆ ಒಂದು ಕ್ರಿಸ್ತ ವಿರೋಧಿಯ ಸಮಯ 1260 ವರ್ಷಗಳ ಒಂದು ಸಮಯ, ಯಾವ ಘಟನೆ ಅಂತ್ಯವಾಯ್ತು, ಏನ್ ಘಟನೆ ನಡೆಯಿತು? ವೆರಿ ಗುಡ್, ವೆರಿ ಗುಡ್ ಅಲ್ವಾ, ಸಾಧ್ಯ ಒಂದು. ಈಗ 539 ಅಂದಾಗ ಕ್ರಿಸ್ತ ಶಕ 539 ಅಂದಾಗ ನಮ್ಗೆ ಗೊತ್ತಿದೆ, ಆ ಮೂರು ಕೊಂಬುಗಳಲ್ಲಿ ಒಂದು ಕೊಂಬು ಚಿಕ್ಕ ಕೊಂಬು ಬೆಳೆಯುವಂಥದ್ದು, ಆ ರೋಮ್ ರಾಜ್ಯದಿಂದ 3 ರಾಜ್ಯವನ್ನು ಬೆಳೆಸಿ
ಪೋಪ್ ರಾಜ್ಯ ಆಧಿಕ್ಯ ಅಧಿಕಾರಕ್ಕೆ ಬರುವಂತ ಸಮಯವನ್ನ ನಾವು ಏನ್ ಮಾಡಿದ್ದೀವಿ, ಚರಿತ್ರೆ ಓದಿದ್ದೀವಿ. ಅಲ್ಲಿ ಆಳ್ ಮಾಡುವಂತ ವ್ಯವಸ್ಥೆ ಶುರುವಾಗ್ತಿದೆ. ಅದರ ಸಮಯಾವಧಿ ಏನಂತ ನೋಡ್ಬೇಕಾದ್ರೆ 1160 ವರ್ಷಗಳು ಅಂದ್ರೆ 1799 ಅದನ್ನೇ ಚರಿತ್ರೆ ನೋಡ್ಬೇಕಾದ್ರೆ ನೆಪೋಲಿಯನ್ ಬನಪೋಟೆ ಬಂದು ಅವ್ರನ್ನ ಅರೆಸ್ಟ್ ಮಾಡ್ತಾನೆ. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ, ಈಗ ಇಷ್ಟು ಮಾಹಿತಿ ನಮ್ಗೆ ಗೊತ್ತು, ಆದ್ರೆ ಯೇಸುಕ್ರಿಸ್ತನ ಸಮಯದಲ್ಲಿ, ಯೇಸುಕ್ರಿಸ್ತನ ಮೊದಲೇ ಬರುವಿಕೆ ಸಮಯದಲ್ಲಿ ಚರಿತ್ರೆಗಾರರಿಗೆ ಇದೆಲ್ಲ ವಿಷಯಗಳು ಮೊದಲೇ ನಡೆದಿರುವಂತ ಯಾವುದೇ ಒಂದು ಘಟನೆಗೆ ಏನ್ ಮಾಡ್ಬಿಟ್ಟಿದ್ದಾರೆ, ಅದನ್ನ ಹೋಲಿಕೆ ಮಾಡ್ಕೊಂಡ್ಬಿಟ್ಟಿದ್ರು ಅವರು. ಅಂದ್ರೆ ಅದಕ್ಕೆ ಕಂಪೇರ್ ಮಾಡ್ಬಿಡ್ತೀವಿ ನೋಡಿ, ಈಗ ನಡೀತಲ್ಲ ಈ ವಾಕ್ಯ ಇದಕ್ಕೆ ಅನ್ವಯವಾಗುತ್ತೆ, ಇದಕ್ಕೆ ಅನ್ವಯವಾಗುತ್ತೆ, ಈಗ ಮೆಸ್ಸಿಯ ಬರಬೇಕು ಅನ್ನೋಂತ ರೀತಿಲಿ ಏನ್ ಮಾಡ್ಕೊಂಡ್ರು ಅದನ್ನ ಅರ್ಥ ಮಾಡ್ತೀವಿ. ಆದ್ರೆ ಅದನ್ನ ಇನ್ನೇನ್ ಮಾಡ್ತಾರೆ ಅಂದ್ರೆ ಕ್ಲಿಯರ್ ಆಗಿ ಇಲ್ಲಿ ಬ್ರದರ್ ಏನ್ ಮಾಡ್ತಾರೆ, ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗ್ತಾರೆ. ಸೊ ಕಂಟಿನ್ಯೂ ಮಾಡೋಣ ಮುಂದಿನ ಒಂದು ಭಾಗವನ್ನ. ಓದಿ, ಹೆಸರು ಹೇಳ್ಬೇಕಾ? ಹೋದ್ಲಾ ಬ್ರದರ್? ಓದಿ. ಆದರೆ ಹೀಗೆ ಮುಂಚಿತವಾಗಿ ಬರುವ ವಚನಗಳನ್ನು ಇತಿಹಾಸದ ಪ್ರಾಮುಖ್ಯ ಲಕ್ಷಣಗಳನ್ನು ಮುಟ್ಟುವಂತೆ ನಿರ್ದಿಷ್ಟವಾಗಿ ಬದಲಾಯಿಸುವ ವಿಧಾನ ಏಕೆ ಎಂದು ಕೇಳಬಹುದು. ಅದು ಪ್ರವಾದನೆಯನ್ನು ಮುಗಿಸಿ ಮುದ್ರೆ ಹಾಕುವ ದೇವರ ವಿಧಾನವಾಗಿದೆ ಎಂದು ನಾವು ಉತ್ತರಿಸುತ್ತೇವೆ. ಅಲ್ಲದೆ ಪ್ರವಾದನೆಯಲ್ಲಿ ಎಲ್ಲವೂ ಇಸ್ರಾಯೇಲ್ಯರು ಮೊದಲನೆಯ ಆಗಮನದಲ್ಲಿ ಎಲ್ಲವೂ ಇಸ್ರಾಯೇಲ್ಯರು ಮೊದಲನೇ ಆಗಮನದಲ್ಲಿ ಮುಗ್ಗರಿಸಿದ ಹಾಗೆ ವ್ಯವಸ್ಥೆ ಮಾಡಲಾಗಿದೆ. 20 ಶತಮಾನಗಳ ಸೂಕ್ಷ್ಮವಾದ ಮತ್ತು ವಿವರವಾದ ಸಂಗತಿಗಳು ಈ ಅಧ್ಯಾಯದ 3-17 ವಚನಗಳಲ್ಲಿರುವ ಪ್ರವಾದನೆಯಂತೆ ಹರಡಿದ್ದರೆ ಅದು ದೀರ್ಘವು ಪ್ರಾಯಸಕಾರವು ಮತ್ತು ಗ್ರಹಿಕೆಗೆ ಮೀರಿದ್ದು ಆಗಿರುತ್ತಿತ್ತು, ಮತ್ತು ಅದು ಯಹೂದ್ಯರಿಗೆ ಮತ್ತು ಆದಿ ಕ್ರೈಸ್ತರಿಗೆ ಸಭೆಗೆ ದೇವರ ರಾಜ್ಯವು ಬರುವ ಮುಂಚಿನ ಕಾಲದ ಕ್ರೈಸ್ತ ಸಭೆಗೆ ದೇವರ ರಾಜ್ಯವು ಬರುವ ಮುಂಚಿನ ಕಾಲದ ವಿಸ್ತಾರದ ಬಗ್ಗೆ ಕಲ್ಪನೆಯನ್ನು ನೀಡುತ್ತಿತ್ತು. ಇದು ದೇವರ ಉದ್ದೇಶವಾಗಿರಲಿಲ್ಲ. ಅಲ್ವಾ? ಸರ್ ನೋಡ್ಬೇಕಾರೆ ನೋಡ್ರಿ, ಇಲ್ಲಿ ದೇವ್ರ ಏನ್ ಮಾಡಿದ್ರೆ ಕೆಲವೊಂದು ವಿಷಯವನ್ನ ಟ್ವಿಸ್ಟ್ ಮಾಡಿಟ್ಟಿದ್ದಾರೆ. ಅದನ್ನ ಅಂದ್ರೆ ಮೇಲೆ ಕೆಳೆ ಅದನ್ನ ಮಾಡಿಟ್ಟಿದ್ದಾರೆ. ಯಾಕೆ ಅಂತ ನೋಡ್ಬೇಕಾದ್ರೆ ಮುಖ್ಯವಾಗಿ ದೇವ್ರ ಮಕ್ಳು ಅದನ್ನ ಅರ್ಥ ಮಾಡ್ಕೋಬೇಕು. ಈ ರೀತಿ ಯಾಕೆ ದೇವ್ರು ಬರೆದಿಟ್ಟಿದ್ದಾರೆ ಕೆಲವೊಂದು ವಿಷಯವನ್ನ ಅಂತ ಪ್ರಶ್ನೆ ಬಂದಾಗ, ಕೆಲವರಿಗೆ ನಾವ್ ಏನ್ ಮಾಡ್ತೀವಿ ಅಂತ ನೋಡಿ, ಈಗ ಮೇಲ್ ಬರೆದಂತ ವಿಷಯ ನೆಪೋಲಿಯನ್ ಬನಪಟ್ಟೆಗೆ ಸಂಬಂಧಪಟ್ಟಂತ ಮಾಹಿತಿನ ಕೊಡ್ತಾ ಇದೆ ಅಂತ ನಾವು ಮಾತಾಡಿದಾಗ, ಆದ್ರೆ ಕ್ರಿಸ್ತ ವಿರೋಧಿ ಸಂಬಂಧಪಟ್ಟಂತ ಮಾಹಿತಿ ಉಳಿದಂತ ವಾಕ್ಯಗಳಲ್ಲಿ ಇನ್ನೂ ಹೆಚ್ಚಿದೆ. ಸಾಗಿರ್ಬೇಕು, ಈಗ ಇನ್ನು ಮುಂದುವರಿತಾ ಇರ್ಬೇಕಾದ್ರೆ ಆ ವಾಕ್ಯನ ಯಾಕೆ ಕಲ್ಕೊಟ್ರು ದೇವರು ಅನ್ನೋಂತ ರೀತಿಯಲ್ಲಿ ಕೆಲವರಿಗೆ ಆಲೋಚನೆ ಬರುತ್ತೆ ನಾವೇನಾದ್ರೂ ಎಕ್ಸ್ಪ್ಲೈನ್ ಮಾಡಕ್ ಹೋದಾಗ. ಆದ್ರೆ ದೇವರ ಉದ್ದೇಶ ಆಗೈತೆ, ದೇವ್ರು ಕೆಲವೊಂದು ವಿಷಯ ಏನ್ ಮಾಡಿದ್ರು, ಮುದ್ರೆ ಹಾಕ್ಬಿಟ್ಟಿದ್ರು. ಅಂದ್ರೆ ಮುದ್ರೆ ಅಂದ್ರೆ ಏನ್ ಮಾಡ್ತಿದ್ರು, ಏನ್ ಮುದ್ರೆ? ಬೈಬಲ್ ಮುದ್ರೆ ಅಂದ್ರೆ ಈಗ ಓದ್ಲೇಬಾರ್ದು, ನಾವ್ ಯಾರು ಓಪನ್ ಮಾಡ್ಬಿಟ್ಟು ಬೀಗ ಹಾಕೋ ರೀತಿಲಿ ಹಾಕ್ಬಿಟ್ಟಿದ್ರ ಅಂದ್ರೆ ಇಲ್ಲ, ಓದ್ತಾನೆ ಇದೀವಿ ಆದ್ರೆ ಅರ್ಥವಾಗ್ತಾ ಇಲ್ಲ. ಎಲ್ಲನು ಗ್ರಹಿಸ್ಕೋ ಅಂದ್ರೆ ಎಲ್ಲನು ನಾವು ಪಾಯಿಂಟ್ ಪಾಯಿಂಟ್ ಆಗಿ ಸ್ಟಡಿ ಮಾಡ್ತಾ ಇದೀವಿ, ಆದ್ರೆ ಇದು ಯಾವ ಕಾಲಕ್ಕೆ ಅನ್ವಯವಾಗುತ್ತೆ, ಎಲ್ಲಿ ನಡೆದಿತ್ತು, ಮತ್ತೆ ಯಾವ ಪ್ರವಾದನೆ, ಯಾವ ಚರಿತ್ರೆ ಯಾವ ಒಂದು ಸಮಯಗಳಲ್ಲಿ ನಡೆದಿದೆ ಅನ್ನೋಂತ ವಿಷಯ ಅರ್ಥವಾಗ್ತಾ ಇಲ್ಲ. ಹಾಗಾಗಿ ತುಂಬಾ ಜನರಿಗೆ ಏನಾಯ್ತು ಅಂದ್ರೆ ಗೊಂದಲವಾಗುತ್ತೆ. ಸೊ ಕಾರಣ ಇಷ್ಟೇ, ಆ ಸಮಯ ಬರೋವರೆಗೂ ಅದ್ರ ಬಗ್ಗೆ ಯಾರೇ ಹುಡುಕಿದ್ರು, ಯಾವ ರೀತಿಯಲ್ಲಿ ಹುಡುಕಿದ್ರು, ಅದು ಉತ್ತರ ಅಂತೂ ಸಿಗದೇ ಇಲ್ಲ. ಆ ಸಮಯ ಅಂದ್ರೆ ಆ ಘಟನಾವಳಿಗಳವರು ಸರಿಯಾಗಿ ನಡೆದಿರುವಂತ ಆ ಕಾಲ ಬಂದಾಗ, ಆಗ ಎಲೆ ಎಲೆಯಾಗಿ ಪ್ರವಾದಗಳು ಏನ್ ಮಾಡ್ಬೋದು, ಬಿಡಿಸ್ಬಹುದು. ಅಲ್ಲಿ ನಡೆದಂತ ಘಟನೆಗಳಿಗೆ ಪ್ರತಿಯೊಂದು ವಾಕ್ಯವನ್ನು ಕರೆಕ್ಟ್ ಆಗಿ ಏನ್ ಮಾಡ್ಬೋದು, ನಾವು ಅನ್ವಯಿಸಬಹುದು. ಆ ದೇವ್ರು ಏನ್ ಮಾಡ್ತಾರೆ, ಆಗ ಸಮಯದಲ್ಲಿ ಆ ದೇವ್ರ ಮಕ್ಳು ಯಾರು ನಿಜವಾಗ್ಲೂ ಸತ್ಯವನ್ನ ಅರಿಯೋದಕ್ಕೆ ತಿಳಿಯೋದಕ್ಕೆ ಆಸಕ್ತಿ ಇಟ್ಟಿರ್ತಾರೋ ಅವರಿಗೆ ದೇವರ ಆತ್ಮವಾಗಿ ಏನ್ ಮಾಡ್ತಾರೆ, ಕೊಡ್ತಾರೆ ಅಲ್ವಾ? ಅದರಿಂದ ಕೆಲವೊಂದು ವಿಷಯವನ್ನ ದೇವ್ರು ಏನ್ ಮಾಡಿದಾರೆ, ಈ ರೀತಿ ಬರೆದಿಟ್ಟಿದ್ದಾರೆ. ಅದು ಮಾತ್ರವಲ್ಲ, ನೋಡ್ಬೇಕಾದ್ರೆ ಅಲ್ಲಿ ಒಂದು ವಿಷಯ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ, 3-17 ವಚನಗಳಲ್ಲಿ ಪ್ರವಾದನೆಯಂತೆ ಹರಡಿದ್ದರೆ ಅದು ದೀರ್ಘವು ಪ್ರಯಾಸಕರು ಮತ್ತು ಗ್ರಹಿಕೆ ಮಿರಿದು ಆಗಿರುತ್ತಿತ್ತು, ಮತ್ತು ಅದು ಯಹೂದ್ಯರಿಗೆ ಮತ್ತು ಆದಿ ಕ್ರೈಸ್ತ ಸಭೆಗೆ ದೇವರ ರಾಜ್ಯವು ಬರುವ ಮುಂಚಿನ ಕಾಲದ ವಿಸ್ತಾರದ ಬಗ್ಗೆ ಕಲ್ಪನೆಯನ್ನು ನೀಡುತ್ತಿತ್ತು. ಈ ದೇವರ ಉದ್ದೇಶವಾಗಿರಲಿಲ್ಲ. ಮುಖ್ಯವಾಗಿ ಇಸ್ರೇಲ್ ಜನರು ಅದು ತಿಳ್ಕೊಬಾರ್ದು, ಆದಿ ಕಾಲದ ಕ್ರೈಸ್ತರು ತಿಳ್ಕೊಬಾರ್ದು. ಇದೇ ದೇವರ ಪ್ಲಾನ್. ಓಕೆನಾ? ದೇವರ ಪ್ಲಾನ್ ಅಲ್ಲಿ ಇವರಿಬ್ಬರು ತಿಳ್ಕೊಳ್ಳೋಂಗಿಲ್ಲ, ಅದು ಅನವಶ್ಯಕ ಅವರಿಗೆ. ಯಾಕೆ ಅಂದ್ರೆ, ಒಂದ್ ವೇಳೆ ನೋಡ್ರಿ, ಈಗ ಯಾರಾದ್ರೂ ಬರ್ತಾರೆ ಅಂತ ಇಟ್ಕೊಳ್ಳಿ, ತುಂಬಾ ನಿಮ್ಗೆ ಇಷ್ಟಪಟ್ಟವರು ಅವ್ರು ಬರ್ತಾರಂತೆ,
ಬರಕ್ಕೆ ತುಂಬಾ ಸಮಯ ತಗೊಳ್ತು ಅಂದ್ರೆ ಹಿಂಗಾಗುತ್ತೆ, ನಿಮ್ಗೆ ತುಂಬಾ ನಿರಾಶೆ ಆಗ್ಬಿಡುತ್ತೆ, ಓ ಈಗ ಬರ್ಲಿಲ್ವ ಅವರು ಅಲ್ವಾ, ಆ ರೀತಿ ಭಾವನೆ ಮನುಷ್ಯರಿಗೆ ನಮ್ಗೆ ಆಗುತ್ತೆ. ನಾವೆಲ್ಲರೂ ಕರ್ತನಾದ ಯೇಸುಕ್ರಿಸ್ತನ ಎಷ್ಟು ಪ್ರೀತಿ ಮಾಡ್ತೀವಿ ಅಂದ್ರೆ, ನಾವೆಲ್ಲರೂ ಅಂದ್ರೆ ಸಭೆ, ನಿಜವಾಗ್ಲೂ ಸಭೆ, ಅದನ್ನ ನೋಡ್ಬೇಕಂತ ಎಲ್ರಿಗೂ ಆಸೆ ಇದೆಯಲ್ಲ. ಕರ್ತನಾದ ಯೇಸು ಭೂಮಿಗೆ ಬಂದಿದ್ದಾರೆ ಮೊದಲೇ ಬರ್ಬೇಕಲ್ಲಿ ಬಂದು ಅವ್ರು ಮಾಡಬೇಕಾದಂತ ಎಲ್ಲ ಕೆಲಸವನ್ನ ಮಾಡಿ ಆ 3.5 ವರ್ಷದಲ್ಲಿ ಎಲ್ಲವನ್ನು ಮಾಡಿ ಮುಗಿಸಿದ ಮೇಲೆ ಶಿಲುಬೆ ಮರಣವನ್ನು ಹೊಂದಿದ ಮೇಲೆ ದೇವರಿಗೆ ಮೆಚ್ಚುಗೆಯಾಗಿ ನಡೆದು ತಮ್ಮ ಪ್ರಾಣವನ್ನು ಕೊಟ್ಟು 3ನೇ ದಿನದಲ್ಲಿ ಪುನರುತ್ಥಾನವಾದರು. ಪುನರುತ್ಥಾನ ಆದ್ಮೇಲೆ ಎಲ್ಲರ ಮೈಂಡ್ ಏನಿರುತ್ತೆ ನೋಡ್ರಿ, ಈಗ ಯೇಸು ಪುನರುತ್ಥಾನ ಮಾಡಿದ್ರೆ ಮುಂದಿನ ಹಂತ ಏನಪ್ಪಾ ಅಂದ್ರೆ ಮತ್ತೆ ಅವ್ರಿಗೆ ಸಾವಿಲ್ಲ, ಆದ್ರೆ ನಮಗ್ ಸಾವಿದೆ. ಅವ್ರು ಇರ್ಬೇಕಂದ್ರೆ ಯಾವ್ದು ಬೇಕಾದ್ರೂ ಇರ್ಬೋದು, ಆದ್ರೆ ನಾವಂತೂ ಇರಕ್ಕಾಗಲ್ಲ, ಯಾಕಂದ್ರೆ ನಮ್ಗೆ ಡೆತ್ ಇದೆ. ಒಂದ್ ವೇಳೆ ನಮ್ಮನ್ನ ಮರಣದಿಂದ ಬಿಡಿಸ್ಬೇಕು, ಇಲ್ಲ ಯೇಸು ನಮ್ಮನ್ನ ಬಿಟ್ಟು ಹೋದ್ರೆ ಹೋಗ್ಬೋದು, ಅದು ಎಲ್ಲಿ ಹೋಗ್ಬೋದು ಇನ್ನು ಇನ್ನೊಂತ ಪ್ರಶ್ನೆಗಳಿಗೆ ತುಂಬಾ ಅಪೋಸ್ತಲರು ತುಂಬಾ ಯೋಚನೆ ಬರ್ತಾ ಇತ್ತು. ಯೇಸು ನಮ್ಗೆ ಬಿಟ್ಟು ಹೋಗ್ಬಿಡ್ತಾರಾ, ಅವರೇ ಪುನರುತ್ಥಾನವಾಗಿದ್ರೆ ಅಂತ ಒಂದು ವಿಷಯ ಅವರಿಗೆ ಸ್ಪಷ್ಟ ಆದ್ಮೇಲೆ ನಮ್ಮನ್ನ ಬಿಟ್ಟು ಹೊರಟೋಗ್ತಾರ. ಹಾಗೆ ಹೊರಡ್ಬೇಕಾದ್ರೆ ಆತನು ಹೇಳಿದಂತ ಮಾತು ಆ ವಿಷಯಗಳು ದೇವ ಆತ್ಮ ಪ್ರೇರಿತರಾಗಿ ಅವ್ರಿಗೆ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಆ ಅರ್ಥ ಮಾಡ್ಕೊಳ್ಳುವಂತ ವಿಷಯ ಯಾವ್ದ್ರ ಮೇಲೆ ಸೀಮಿತವಾಗಿತ್ತು ಅಂದ್ರೆ, ನಾವು ಯಾವಾಗ ಕ್ರಿಸ್ತನ ಮತ್ತೆ ಮೀಟ್ ಆಗೋದು ಅಂದ್ರೆ, ಎಲ್ಲ ಕ್ರೈಸ್ತರು ಯೇಸು ಬಂದಿದ್ದಾರೆ, ಪುನರ್ತನ ಆಗಿದ್ರೆ, ಹೊಟ್ಟೋಗಿದ್ರೆ, ಯಾಕೆ ಹೊಟ್ಟೋದ್ರು ಮತ್ತೆ ಬರ್ತಾರಂತೆ. ಬರ್ತಾರಾ, ಯಾವಾಗ ಬರ್ತಾರೆ, ಬಂದೇ ಬರ್ತಾರೆ, ಯಾವಾಗ ಅಂತ ಗೊತ್ತಾಗಲಿಲ್ಲ. ಒಟ್ಟಲ್ಲಿ ಬೇಗ ಬರ್ತಾರೆ, ಹಂಗಾದ್ರೆ ಈಗ ಬರ್ಬೋದು, ನಾಳೆ ಬರ್ಬೋದು ಅನ್ನೋಂತ ಒಂದು ಮನಸ್ಸಿನ ಭಾವನೆ ಅವ್ರಿಗಿತ್ತು. ಅಂತವ್ರಿಗೆ ಹೋಗ್ಬಿಟ್ಟು 2000 ವರ್ಷ ಆದ್ಮೇಲೆ ಬರ್ತಾರಂದ್ರೆ ಹೇಗಿರುತ್ತೆ, ನಿರಾಶೆ ಆಗ್ಬಿಡುತ್ತೆ. ಇದು ಆದಿ ಸಭೆಯ ಆದಿ ಕ್ರೈಸ್ತರಿಗೆ ಇದ್ದಂತ ವಿಷಯ ಅಲ್ವಾ. 2000 ಅದಕ್ಕೆ ತೆಸಲೋನಿಕದಲ್ಲಿ ಎಲ್ಲ ಕೂಡ ಏನ್ ಮಾಡ್ತಿದ್ರು, ಯೇಸು ಕ್ರಿಸ್ತ ಬಂದ್ಬಿಡ್ತಾರೆ 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 ಅನ್ನೋಂತ ವಿಷಯಗಳು ತುಂಬಾ ಮಾತಾಡ್ತಾ ಇದ್ರು. ಅಪೋಸ್ತಲ ಪಾಲ್ ಕೂಡ ಏನ್ ಮಾಡ್ತಿದ್ರು ಅಂದ್ರೆ, 2000 ವರ್ಷಗಳ ನಂತರ ಬರ್ತಾರೆ ಅಂತ ಅವ್ರಿಗೂ ಗೊತ್ತಿಲ್ಲ. ಅವ್ರಿಗೇನ್ ಗೊತ್ತಿತ್ತು ಅಂದ್ರೆ ಮೊದಲು ಹಾಳು ಮಾಡುವಂತ ಅಸಹ್ಯ ವಸ್ತು ಬರ್ಬೇಕು ಅಂತ ಗೊತ್ತಿತ್ತು. ಅದನ್ನ ಬರ್ಲಿಲ್ಲ ಅನ್ನೋರ್ಗು ಅವ್ರ ಬರೀಕೆ ಬರಲ್ಲ ಅನ್ಬಿಟ್ಟು ತೆಸಲೋನಿಕದಲ್ಲಿ ಏನ್ ಮಾಡ್ತಾರೆ ಪ್ರೂವ್ ಮಾಡ್ತಾರೆ. ಆದ್ರೆ ಆ ಸಮಯವಾದ 2000 ವರ್ಷಗಳ ಕಾಲ ಹಿಡಿಸುತ್ತೆ ಅಂತ ಅವ್ರಿಗೂ ಗೊತ್ತಿಲ್ಲ. ಹಾಗಾಗಿ ಈ ವಿಷಯವನ್ನ ದೇವರಲ್ಲಿ ತಿಳಿಸಿಲ್ಲ, ಇನ್ನು ಹೆಚ್ಚಾಗಿ ಯಹೂದರಿಗೆ ತಿಳಿಸಿಲ್ಲ. ಯಾಕಪ್ಪ ಯಹೂದರಿಗೆ ತಿಳಿಸಿಲ್ಲ ಅಂದ್ರೆ, ಮೊದಲನೇದಾಗಿ ಕರ್ತನ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಅವರಿಗಿಲ್ಲ, ಪ್ರವಾದಿಗಳನ್ನ ಅರ್ಥ ಮಾಡ್ಕೊಳ್ಳುವಂತ ಸ್ಪಿರಿಟ್ ಅವರಿಗಿಲ್ಲ ಅಲ್ವಾ. ಆದ್ರಿಂದ ಆತ್ಮಿಕ ಸಂಬಂಧಪಟ್ಟಂತ ಸತ್ಯಗಳು ಅವರಿಗೆ ಕೊಡಲ್ಪಡಲಿಲ್ಲ. ಹಾಗಾಗಿ ದೇವ್ರು ಮಾಡಿದ್ರೆ ಕೆಲವೊಂದು ಉದ್ದೇಶಗಳಿಂದ ಅದನ್ನ ಹೈಡ್ ಮಾಡಿದರೆ, ಅದನ್ನ ಮುಚ್ಚಿದಾರೆ ಅಂತ ವಿಷಯನ ನೋಡ್ತೀವಿ. ಸೊ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಪಾಯಿಂಟ್. ಎಸ್ ಓದಿ. ಎಷ್ಟು ತಂಗಿ ಓದಂಗಿದ್ರು ಓದಿ. ನಂತರ ಒಂದು ಮುಂದುವರಿಯುವಾಗ 17-19 ವಚನಗಳು ಮಾರ್ಕ, ಅಥೋನಿ ಮತ್ತು ಕ್ಲಿಯೋಪತ್ರ ಇವರುಗಳು ಚಿತ್ರಿಸಲ್ಪಟ್ಟ ಸಮಯಗಳು ಮತ್ತು ಘಟನೆಗಳನ್ನು ಅನ್ವಯಿಸುವುದಕ್ಕಾಗಿ ಎಂಬುದು ನಮಗೆ ಅರ್ಥವಾಗುತ್ತದೆ. ದಕ್ಷಿಣ ಐಗುಪ್ತದ ಅರಸನಾದ ಅಥೋನಿಯು ಬಿದ್ದಾಗ ರೋಮ್ ಸಾಮ್ರಾಜ್ಯದಲ್ಲಿ ಕಂಬಳಿಸಲ್ಪಟ್ಟನು. 20ನೇ ವಚನವನ್ನು ನಾವು ಆಗಸ್ಟ್ ಸೀಸರನಿಗೆ ಅನ್ವಯಿಸುತ್ತೇವೆ. ಆತನು ಎಲ್ಲ ಅಧೀನ ದೇಶಗಳಿಂದ ಕ್ರಮಬದ್ಧವಾಗಿ ಹೆಚ್ಚು ಕರಗಳನ್ನು ಥ್ಯಾಂಕ್ ಯು ಬ್ರದರ್ ಅಷ್ಟೇ. ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆನಾ, ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ, ಅದನ್ನು ಕಂಟಿನ್ಯೂ ಮಾಡಿ. ಓಕೆ ಇದನ್ನ ಓದ್ಬಿಡಿ. ಸರಿ, ಇದು ಇಲ್ಲಿ ನಿಲ್ಲಿಸ್ಬಿಡ್ತೀನಿ ಬಿಡಿ. ಪ್ರಖ್ಯಾತನಾಗಿದ್ದನು. ಸರಿ, ಸಿಸ್ಟರ್ ಮಂಗಳಮಸ್ತೆ, ಥ್ಯಾಂಕ್ ಯು. ಇಲ್ಲಿ ನನ್ನ ಸೊ ನೋಡ್ಬೇಕಾದ್ರೆ ಇಲ್ಲಿ ಯಾರು ಬರ್ತಾ ಇದಾರೆ ಅಂತ ನೋಡಿದ್ರೆ, ಈ ಮಾರ್ಕ ಅಂತ ಅದ್ ನೋಡ್ಬೇಕಾದ್ರೆ ಇವರೆಲ್ಲ ಏನಂದ್ರೆ ನಮ್ಮ ಗ್ರೀಕ್ ರಾಜ್ಯದ ಉತ್ತರಾಧಿಕಾರಿಗಳಾಗಿದ್ರು. ಈ 17-19 ವಾಕ್ಯದಲ್ಲಿ ಬರುವಂತ ಕೆಲವೊಂದು ಸನ್ನಿವೇಶಗಳು ಮಾರ್ಕ ಅಂತೂನಿ ಮತ್ತು ಕ್ಲಿಯೋಪಾತ್ರ ಬಗ್ಗೆ ಬರ್ತಾ ಇದೆ. ಸೊ ಇದನ್ನ ವಾಕ್ಯನ ಓದ್ಬಿಡೋಣ. ಎಲ್ಲಿ ಬರುತ್ತೆ ಅಂದ್ರೆ, ನೀವು ದಾನಿಯೇಲ 11ನೇ ಅಧ್ಯಾಯ 17ನೇ ವಾಕ್ಯ ಮತ್ತು
ಹದಿನೇಳು ವಾಕ್ಯದಿಂದ ಹತ್ತೊಂಬತ್ತು ವಾಕ್ಯದ ದಾನಿಯೇಲ 11ನೇ ಅಧ್ಯಾಯ ಹದಿನೇಳರ ವಾಕ್ಯದಿಂದ ಹತ್ತೊಂಬತ್ತರ ವಾಕ್ಯದ ಆಮೇಲೆ ಬೀಳಬೇಕೆಂದು ನಿರ್ಧರಿಸಿ ತನ್ನ ರಾಜ್ಯದ ಸಮಸ್ತ ಬಲ ಸಮೇತನಾಗಿ ಹೊರಟು ಅವನ ಸಂಗಡ ಒಪ್ಪಂದ ಮಾಡಿಕೊಳ್ಳುವನು. ಅವನ ರಾಜ್ಯದ ಹಾನಿಗಾಗಿ ಅವನಿಗೆ ಹೆಣ್ಣು ಮಕ್ಕಳನ್ನು ಕೊಡುವನು. ಆದರೆ ಆ ಉಪಾಯವು ನಿಲ್ಲದು, ತನಗೆ ಅನುಕೂಲಿಸದೆಂದು. ಆಮೇಲೆ ಅವನು ಕರಾವಳಿಯ ಕಡೆಗೆ ಕಣ್ಣಿಟ್ಟು ಅಲ್ಲಿ ಬಹು ದೇಶಗಳನ್ನು ಆಕ್ರಮಿಸುವನು. ಆದರೆ ಅವನು ಮಾಡುವ ಅವಮಾನವನ್ನು ಒಬ್ಬ ಸರದಾರನನ್ನು ನಿಲ್ಲಿಸಿ ಬಿಡುವುದಲ್ಲದೆ ಅದು ಅವನಿಗೆ ತಗಲದಂತೆ ಮಾಡುವನು. ಆಮೇಲೆ ಸ್ವದೇಶದ ದುರ್ಗಗಳ ಕಡೆಗೆ ಹಿಂದಿರುಗಿ ಎಡವಿ ಬಿದ್ದು ಇಲ್ಲವಾಗುವನು. ಅವನ ಸಾನ್ನಿಧ್ಯದಲ್ಲಿ ಮತ್ತೊಬ್ಬನು ಎದ್ದು ರಾಜ್ಯದಲ್ಲಿ ಶಿರೋಮಣಿಯಾದ ದೇಶ. ಸಾಕಲ್ವಾ ಬ್ರದರ್ 19 ಅಲ್ವಾ? ಸಾಕು. ಈ 14ರಿಂದ 19 ವಾಕ್ಯ ಏನ್ ಹೇಳ್ತಿದ್ದಾರೆ, ಈ ಮಾರ್ಕ್ ಆಂಟೋನಿಗೆ ಮತ್ತೆ ಕ್ಲಿಯೋಪಾತ್ರ ನಡುವಂತ ಒಂದು ವಿಷಯವನ್ನ ತಿಳಿಸ್ಕೊಡ್ತಾ ಇದೆ ಅಲ್ವಾ. ಕ್ಲಿಯೋಪಾತ್ರ ಒಬ್ಬ ರಾಣಿಯಾಗಿದ್ರು, ಈಜಿಪ್ಟ್ ದೇಶದ ರಾಣಿಯಾಗಿದ್ದರು. ಸೊ ಅವ್ರು ಇದ್ರೆ ನೋಡ್ಬೇಕು, ಕ್ಲಿಯೋಪಾತ್ರ ಬಗ್ಗೆ ತುಂಬಾ ಚರಿತ್ರೆಗಳಿದೆ. ಅದು ನೀವು ಈಗ ಮೂವಿ ಕೂಡ ಬಂದಿದೆ ಕ್ಲಿಯೋಪಾತ್ರದ ಬಗ್ಗೆ, ಅದ್ ಬೇರೆ ವಿಷಯ. ಅಂದ್ರೆ ಏನಕ್ಕಪ್ಪ ಕ್ಲಿಯೋಪಾತ್ರ ಬಗ್ಗೆ ಮೂವಿ ಬರ್ಬೇಕಾಯ್ತು ಅಂದ್ರೆ ಯಾಕೆ ಮಾತಾಡಲ್ಪಟ್ಟಿದೀವಿ ಅಂತ ನೋಡಿದ್ರೆ, ಕ್ಲಿಯೋಪಾತ್ರ ಅಂತ ಹೇಳ್ಬೇಕಾದ್ರೆ ಐಗುಪ್ತ ದೇಶದಲ್ಲಿ ತುಂಬಾ ಸುಂದರವಾದಂತ ಒಂದು ಸ್ತ್ರೀ. ಅದ್ ಮಾತ್ರವಲ್ಲ, ಹಲವು ರಾಜರೊಂದಿಗೆ ಸಂಬಂಧವನ್ನು ಇಟ್ಟಿದ್ದಂತ ಸ್ತ್ರೀ. ಹೇಗೆ ಇಜಬೆಲ್ ಇದ್ರು ಅದೇ ರೀತಿ ಇವರು ಅಲ್ವಾ. ಅಂತ ತುಂಬಾ ಅಂದ್ರೆ ಒಂದು ರಾಜ ಅವ್ರನ್ನ ಇಷ್ಟಪಟ್ಟ, ಊರಿಲ್ಲ ಆದ್ಮೇಲೆ ಇನ್ನೊಬ್ಬರ ಹತ್ರ ಅವ್ರು ಇಷ್ಟಪಟ್ಟು, ಈ ರೀತಿ ಒಂದು ವ್ಯವಹಾರಗಳು ತುಂಬಾ ಹೆಚ್ಚಾಗಿತ್ತು ಗೊತ್ತಿದೆಯಲ್ಲ. ಸೊ ಇಸಬೆಲ್ ನ ಒಂದು ವೇಶ್ಯವಾಟಿಕೆ ರೀತಿಯಲ್ಲಿದ್ದಂತ ಒಂದು ವಿಷಯಗಳು. ಈಗ ಕ್ಲಿಯೋಪಾತ್ರ ಒಂದು ವಿಷಯ, ಮಾರ್ಕ್ ಆಂಟೋನಿ ಅಂತ ವಿಷಯನ ನಾವು ಜಾಸ್ತಿ ಸ್ಟಡಿ ಮಾಡ್ಬೇಕಾಗಿಲ್ಲ. ಅದು ಹಿಸ್ಟ್ರಿ ಚರಿತ್ರೆ, ಅದ್ ಬಗ್ಗೆ ಮಾಡೋಣ, ಸ್ಟಡಿ ಮಾಡ್ಕೊಳ್ಳಿ. ನೀವು ಬೇಕಾದ್ರೆ ಅಲ್ಲಿ ಓದ್ಕೊಳ್ಳಿ, ನಿಮ್ಗೆ ಬೇಕಾದಂತ ಡಾಕ್ಯುಮೆಂಟ್ರಿ ಸಿಗುತ್ತೆ, ಅದನ್ನ ಸ್ಟಡಿ ಮಾಡ್ಕೊಳ್ಳಿ. ಬಟ್ ಇಲ್ಲಿ ಏನಕ್ಕಪ್ಪ ಈ ವಿಷಯ ನೋಡ್ತಾ ಇದೀವಿ ಅಂದ್ರೆ ಹದಿನೇಳನೇ ವಾಕ್ಯದಿಂದ 19ನೇ ವಾಕ್ಯದವರೆಗೆ ಇರುವಂತ ವಿಷಯ, ಈ ಚರಿತ್ರೆಯನ್ನ ತಿಳಿಸ್ಕೊಡ್ತಾ ಇದೆ ಅನ್ನೋಂತ ವಿಷಯ. ಈಗ ಅಲ್ಲಿಂದ ಮಾರ್ಕ್ ಆಂಟೋನಿ, ಮಾರ್ಕ್ ಆಂಟೋನಿ ಬಗ್ಗೆ ನೋಡ್ಬೇಕಾದ್ರೆ ಇಷ್ಟಿಲ್ ಕೆಲವೊಂದು ವಿಷಯ ಇದೆ. ಮಾರ್ಕ್ ಆಂಟೋನಿ ರೋಮನ್ ಜನರಲ್ ಮತ್ತು ರಾಜಕಾಣಿ ಆಗಿದ್ದು ಜೂಲಿಯಸ್ ಸೀಸರ್ ಸರ್ವಾಧಿಕಾರಕ್ಕೆ ಏರಲು ಸಹಾಯ ಮಾಡಿದರು. ಈ ಮಾರ್ಕ್ ಆಂಟೋನಿ ಗ್ರೀಕ್ ಗೆ ಸಂಬಂಧಪಟ್ಟವರಾಗಿರ್ತಾರೆ, ಆದ್ರೆ ರೋಮ್ ರಾಜ್ಯ ಉದಯರಾಗೋದಕ್ಕೆ ಸಹಾಯ ಮಾಡುತ್ತೆ ಯಾರಪ್ಪ ಅಂದ್ರೆ ಮಾರ್ಕ್ ಆಂಟೋನಿ ಅಲ್ವಾ. ಈಗ ಸೀಸರ್ ರೋಮನ್ ಅಂತ ಹೇಳಿದಾಗ ಯಾರು ಬರ್ತಾರೆ, ಸೀಸರ್. ಕನ್ನಡದಲ್ಲಿ ಏನಂತ ಬರ್ತಾ ಇದೆ, ಕೈಸರನು. ಕೈಸರನು ಅಂತ ಬಂದಾಗ ಅದೇನಪ್ಪ, ಅದು ಕೈಸರನ್ ಅಂದ್ರೆ ಯಾರು, ಯಾಕೆ ಕೈಸರನ್ ಅಂತ ಯೂಸ್ ಮಾಡ್ತಾ ಇದಾರೆ. ನಾವು ಸತ್ಯವೇದಲ್ಲಿ ನೋಡ್ಬೋದು ಕೆಲವೊಂದು ಹೆಸರುಗಳಿದೆ, ಅಲ್ಲಿ ತುಂಬಾ ಕನ್ಫ್ಯೂಷನ್. ಉದಾಹರಣೆಗೆ ಪರೋಹನು, ಈ ಪರೋಹನ ಅಂತ ಒಂದು ಹೆಸರು ಅಬ್ರಾಮ್ ಕಾಲದಲ್ಲೂ ನೋಡ್ಬೋದು, ಅದೇ ರೀತಿ ಯೋಸಪ್ಪನ ಕಾಲದಲ್ಲಿ ನೋಡ್ಬೋದು, ಮೋಶೆ ಕಾಲದಲ್ಲಿ ನೋಡ್ಬೋದು, ಎಲ್ಲ ಟೈಮಲ್ಲೂ ಪರೋಹನ ಅಂತ ಇರ್ತಾರೆ. ಅಂದ್ರೆ ಪರೋಹನ ಅಂದಾಗ ಆ ವ್ಯಕ್ತಿಯ ಹೆಸರಲ್ಲ, ಆ ಸ್ಥಾನದ ಹೆಸರು. ಅದೇ ರೀತಿಯಾಗಿ ದರಿಯು ಅಂತ ಬರ್ತಾ ಇದೆ ನೋಡಿ, ಪರ್ಷ್ಯ ದೇಶದ ಅರಸನಾಗಿರುವಂತ ದರಿಯು, ಮೊದಲನೇ ದರಿಯು, ಎರಡನೇ ದರಿಯು ಅಂತ ಬರುತ್ತಾರೆ. ಇದೆಲ್ಲ ಏನಪ್ಪಾ ಅಂದ್ರೆ ಆ ಒಂದು ಅರಸರ ಒಂದು ಕಂಟಿನ್ಯೂ ಪಾರ್ಟ್. ಈಗ ಏನಂತಾರೆ ಗೌಡ್ರು ಅಂತ ಮನೆತನದ ಹೆಸರು ಇರುತ್ತೆ ನೋಡ್ರಿ ಅಲ್ವಾ, ಮತ್ತೆ ರೆಡ್ಡಿ ಅಂತ ಇರ್ತಾರೆ, ಇದೆಲ್ಲ ಮನೆತನದ ಹೆಸರಾಗಿರುತ್ತೆ. ಈ ರೀತಿ ವರ್ಮಾ ಅಂತ ಇರ್ತಾರೆ. ಇದೆಲ್ಲ ಏನಪ್ಪಾ ಅಂದ್ರೆ ಹಾಗೆ ರೀತಿಯಾಗಿ ಈ ಒಂದು ಈಜಿಪ್ಟ್ ದೇಶದಲ್ಲಿ ಆಳುವಂತ ರಾಜರಿಗೆ ಪರೋಹನು, ಮತ್ತೆ ಪರ್ಷಿಯನ್ ದೇಶದಲ್ಲಿ ಆಳುವಂತ ರಾಜರಿಗೆ, ಮೇದ್ಯ ದೇಶದಲ್ಲಿ ಆಳುವಂತ ರಾಜರಿಗೆ ದರಿಯು, ಡೇರಿಯಸ್. ಅದೇ ರೀತಿಲಿ ರೋಮ್ ರಾಜ್ಯದಲ್ಲಿ ಆಳುವಂತ ಚಕ್ರವರ್ತಿಗೆ ಸೀಸರ್ ಅಂದ್ರೆ, ಸೀಸರ್ ಅನ್ನುವಂತ ವಿಷಯ ಅಂದ್ರೆ ಪ್ರಿನ್ಸ್ ಇಲ್ಲವೇ ಆಡಳಿತಗಾರ, ದ ಹೆಡ್ ಆಫ್ ರೋಮ್ ಎಂಪೈರ್ ಅಂತ ಏನ್ ಮಾಡ್ತಾರೆ ಕರೀತಾರೆ. ಅಂದ್ರೆ ರೋಮ್ ಒಂದು ರಾಜ್ಯಕ್ಕೆ ತುಂಬಾ ಮೇಲಿನ ಸ್ಥಾನದಲ್ಲಿ ಇರುವವರು ಅನ್ನೋಂತ ಒಂದು ಹೆಸರು ಅಲ್ವಾ. ಆ ರೀತಿಯಾಗಿ ಜೂಲಿಯಸ್ ಸೀಸರ್ ಇದ್ರಲ್ಲಿ ಮೊದಲು ರೋಮ್ ರಾಜ್ಯದ ಒಂದು ಉಗಮಕ್ಕೆ ಜೂಲಿಯಸ್ ಸೀಸರ್ ಅನ್ನೋಂತ ವ್ಯಕ್ತಿ ಬರ್ತಾರೆ. ಆ ವ್ಯಕ್ತಿಯಿಂದ ಏನಾಗುತ್ತಂದ್ರೆ ರೋಮ್ ತುಂಬಾ ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗುತ್ತೆ. ಅಂದ್ರೆ ಜೂಲಿಯಸ್ ಸೀಸರ್ನ ಕಾಲದಲ್ಲಿ ಗ್ರೀಕ್ ರಾಜ್ಯವನ್ನ ಗೆದ್ದು ಅದನ್ನ ಈಗ ರೋಮ್ ರಾಜ್ಯವಾಗಿ ಬದಲಾವಣೆ ಮಾಡ್ತಾ ಇದೆ. ಬದಲಾವಣೆ ಅಂದ್ರೆ ರೋಮ್ ರಾಜ್ಯಕ್ಕೆ ಸೇರ್ಪಡೆ ಆಗುತ್ತೆ. ಇದನ್ನೇ ನಾವ್ ಏನ್ ಮಾಡ್ತೀವಿ ಅಂದ್ರೆ ಆ ಒಂದು ದಾನಿಯೇಲ್ 7ನೇ ಅಧ್ಯಾಯ ಮತ್ತು 2ನೇ ಅಧ್ಯಾಯದಲ್ಲಿ ನೋಡುವಂತ ಪ್ರವಾದನೆಯಲ್ಲಿ ಆ ಒಂದು ಏನದು ಬೆಲ್ಲ ಇದು ತಾಮ್ರನ, ತಾಮ್ರದ ಕಾಲ, ತಾಮ್ರದ ನಂತರ ಕಬ್ಬಣ ಬರುತ್ತೆ ನೋಡಿ,
ಗ್ರೀಕ್ ರಾಜ್ಯ ಮುಕ್ತಾಯವಾಗಿ ರೋಮ್ ರಾಜ್ಯದ ಆರಂಭದ ಬಗ್ಗೆ ಇಷ್ಟು ಇಲ್ಲಿ ನೆರವೇರ್ತಾ ಇದೆ. ದಾನಿಯೇಲ್ 7ನೇ ಅಧ್ಯಾಯದಲ್ಲಿ ಆ ಒಂದು ಚಿರತೆ ಒಂದು ರಾಜ್ಯ ಹೋಗಿ ಆ ಒಂದು ಭಯಂಕರವಾದಂತ ಮೃಗ ಇದೆ ನೋಡಿ, 4ನೇ ಮೃಗ, ಆ ಒಂದು ರಾಜ್ಯದ ಆರಂಭ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಹೇಗೆ ಬೆಲ್ಶಚ್ಚನ ಒಂದು ಬಾಬಿಲೋನ್ ರಾಜ್ಯದ ಕೊನೆಯ ಅರಸನಾದ ಬೆಲ್ಶಚ್ಚನ ಒಂದು ಆಳ್ವಿಕೆಯಲ್ಲಿ ಕೋರೆನ್ಸನು ರಾಜ್ಯವನ್ನು ವಹಿಸಿಕೊಂಡು, ಅಂದ್ರೆ ಬಾಬಿಲೋನ್ ರಾಜ್ಯ ಅಂತ್ಯಕ್ಕೆ ಬಂದು ಮೇದ ಪರ್ಷಿಯನ್ ರಾಜ್ಯ ಆರಂಭವಾಯಿತೋ, ಹಾಗೆ ಇಲ್ಲಿ ಕೂಡ ಏನಾಯ್ತು ಅಂದ್ರೆ ಮೇದ ಪರ್ಷಿಯನ್ ರಾಜ್ಯ ಅಲೆಕ್ಸಾಂಡರ್ ಮೂಲಕ ಮುಕ್ತಾಯವಾಯ್ತು. ಅಲೆಕ್ಸಾಂಡರ್ನಿಂದ ಶುರುವಾದಂತ ಗ್ರೀಕ್ ರಾಜ್ಯ ಮಾರ್ಕ್ ಅಂತೋನಿ ಸಮಯದಲ್ಲಿ ಸೀಸರ್ನ ಮೂಲಕ ಏನಾಗುತ್ತೆ, ರೋಮ್ ರಾಜ್ಯಕ್ಕೆ ಸೇರ್ತಾರೆ. ರೋಮ್ ರಾಜ್ಯದಲ್ಲಿ ಸೀಸರ್ ಏನ್ ಮಾಡ್ತಾರೆ, ಜೂಲಿಯಸ್ ಸೀಸರ್ ಹೇಳಿಕೆಗೆ ಬರ್ತಾರೆ. ಹಾಗಾಗಿ ಜೂಲಿಯಸ್ ಸೀಸರ್ಗೂ ಮತ್ತೆ ಕ್ಲಿಯೋಪಾಟ್ರಾಗೂ ಇವರಿಗೆಲ್ಲ ಸಂಬಂಧ ಇತ್ತು, ಅದೆಲ್ಲ ದೊಡ್ಡ ಸ್ಟೋರಿ. ಓಕೆನಾ? ಸೊ ಅದ್ರ ಬಗ್ಗೆ ನಾವು ಮಾತಾಡೋಂತ ನಮ್ಗೆ ಅವಶ್ಯಕತೆ ಇಲ್ಲ. ಅದು ಓಕೆ. ಇಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಒಂದು ಸೀಸರ್ ಜೂಲಿಯಸ್ ಸೀಸರ್ ಏನ್ ಮಾಡ್ತಾನೆ, ಬಂದು ಆಳ್ವಿಕೆಯನ್ನು ಮಾಡುವಂತ ಒಂದು ವಿಷಯವನ್ನ ಅಲ್ಲಿ ನೋಡ್ತೀವಿ. ಈ ಸೀಸನ್ನ ಕಾಲ ಯಾವ್ದಪ್ಪ ಅಂತ ನೋಡಿದಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಭೂಮಿಗೆ ಬಂದು ಮಗುವಾಗಿ ಹುಟ್ಟುವಂತ ಆ ಸಮಯ. ಸೊ ಅಲ್ಲಿಗೆ ಆ ಸಮಯ ಬರ್ತಾ ಇದೆ. ಈ ಜೂಲಿಯಸ್ ಸೀಸನ್ ನಂತರ ಅಲ್ಲಿ ರಾಜ್ಯವನ್ನು ಮುಗಿಸ್ಕೊಂಡಿದ್ದು ಯಾರಪ್ಪ ಅಂದ್ರೆ ಅಗಸ್ಟಸ್ ಸೀಸರ್. ನೋಡಿ, ಕ್ಲಿಯೋಪಾಟ್ರ ಬಗ್ಗೆ ತುಂಬಾ ವಿಷಯಗಳಿದೆ, ಸ್ಟಡಿ ಮಾಡಿಕೊಳ್ಳಿ. ಅಗಸ್ಟಸ್ ಸೀಸರ್ ಅಲ್ವಾ? ಸೊ ಅಗಸ್ಟಸ್ ಸೀಸರ್ ಯಾರು ಅಂತ ನೋಡ್ಬೇಕಾದ್ರೆ ಈ ಒಂದು ರೋಮ್ ರಾಜ್ಯದ ಜೂಲಿಯಸ್ ಸೀಸರ್ ನಂತರ ಬಂದಂತ ಒಬ್ಬ ಚಕ್ರವರ್ತಿ. ಏನ್ ಮಾಡಿದ್ರು ಅದಕ್ಕೆ ಇಲ್ಲಿ ಏನಪ್ಪಾ ನೋಡ್ತೀವಿ ಅಂದ್ರೆ ಕರ ಅಂದ್ರೆ ಟ್ಯಾಕ್ಸ್ ಕಲೆಕ್ಟರ್ ಅಲ್ಲಿ ಪ್ರಖ್ಯಾತನಾಗಿದ್ದನು. ಅಂದ್ರೆ ಈ ಅಗಸ್ಟಸ್ ಸೀಸರ್, ಅಗಸ್ಟಸ್ ಸೀಸರ್ ಅಂದ್ರೆ ನಾವು ಈ ಹೆಸರನ್ನ ಮರೆಯೋಗೆ ಹಂಗಿಲ್ಲ. ಯಾಕೆ ಗೊತ್ತಾ? ನಮ್ಮ ಕ್ಯಾಲೆಂಡರ್ ಅಲ್ಲಿ ಇವ್ರ ಹೆಸರಿದೆ. ಜುಲೈ ಅನ್ನೋದು ಜೂಲಿಯಸ್ ಸೀಸರ್, ಆಗಸ್ಟ್ ಅನ್ನೋದು ಅಗಸ್ಟಸ್ ಸೀಸರ್. ಇದೆಲ್ಲ ರೋಮನ್ ಕ್ಯಾಲೆಂಡರ್ ನಾವು ಯೂಸ್ ಮಾಡ್ತಾರದು. ಅದಕ್ಕೆ ನಮ್ಗೇನಿದೆ ಅವ್ರ ಹೆಸರುಗಳೇ ಇರೋದು ಅಲ್ವಾ? ಜೂಲಿಯಸ್ ಸೀಸರ್, ಅಗಸ್ಟ್ ಸೀಸರ್, ಅವ್ರ ಹೆಸರಲ್ಲ ಜೂಲಿಯೈ, ಜುಲೈ, ಆಗಸ್ಟ್ ಅಂತ ಬಂದಿದೆ. ಸೊ ಇದೆಲ್ಲ ಆಗಸ್ಟ್ ಅನ್ನೋದು ಇದೇ ಹೆಸರಿಂದ, ಈ ವ್ಯಕ್ತಿಯಿಂದನೇ ಆಗಸ್ಟ್ ಅಂತ ತಿಂಗಳೇ ಬಂದಿರೋದು. ಸೊ ಈಗ ನೋಡ್ಬೇಕಾದ್ರೆ ಈ ವ್ಯಕ್ತಿ ಏನ್ ಮಾಡಿದ್ರಪ್ಪ ಅಂದ್ರೆ ಟ್ಯಾಕ್ಸ್ಗೆ ತುಂಬಾ ಫೇಮಸ್. ಸೊ ಯಾವ ಕಾಲದಲ್ಲಿ ಟ್ಯಾಕ್ಸ್ ಮಾಡಿದ್ರು, ಏನೆಲ್ಲ ಟ್ಯಾಕ್ಸ್ ಹಾಕಿದ್ರು ಗೊತ್ತಾ ನೋಡ್ರಿ? ಇವರು ಈ ರೀತಿ ಕೆಲಸಗಳೆಲ್ಲ ಮಾಡ್ತಾ ಇದ್ರಂದ್ರೆ ಸುಮ್ಮನೆ ಏನೇ ಕೆಲಸ ಮಾಡ್ತಿಲ್ಲ ನೋಡ್ರಿ, ದೇವ್ರ ಇದನ್ನ ಮಾಡ್ತಿದ್ದಾರೆ ಅಲ್ವಾ? ಟ್ಯಾಕ್ಸ್ ಕಲೆಕ್ಟ್ ಮಾಡೋದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಇವರು ತುಂಬಾ ಸಿಸ್ಟಮ್ ನ ತಂದಿದ್ರು. ಟ್ಯಾಕ್ಸ್ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು ಅಲ್ವಾ? ಅಂದ್ರೆ ನಾವು ಏನ್ ಸಂಪಾದನೆ ಮಾಡ್ತೀವೋ, ನಾವು ಜೀವನ ಮಾಡೋದಕ್ಕೆ ನಮ್ಮನ್ನ ಕಾಪಾಡುವಂತ ರಾಜರಿಗೆ ಶತ್ರುಗಳ ವಶದಿಂದ, ಶತ್ರುಗಳ ಒಂದು ಅಪಾಯದಿಂದ, ಬೇರೆ ನಾನಾ ತರದ ಕಷ್ಟಗಳ ನಮ್ಮ ಕಾಪಾಡೋದಕ್ಕೆ ಸರ್ಕಾರಕ್ಕೆ ತೆರಿಗೆಯನ್ನ ಕೊಡ್ಬೇಕು. ಆ ತೆರಿಗೆನ ಅವ್ರೇನ್ ಮಾಡ್ತಿದ್ರು, ನಮ್ಮ ರಕ್ಷಣೆಗೆ ಅವ್ರು ಯೂಸ್ ಮಾಡ್ತಾ ಇದ್ರು. ಅವರೆಲ್ಲ ಪ್ರಕಾರ ಏನಪ್ಪಾ ಅಂದ್ರೆ ನೋಡಿ, ನಾವು ನಿಮ್ಗೆ ರಕ್ಷಣೆ ಕೊಡ್ತಾ ಇದ್ವಿ, ನಮ್ಗೆ ಸೈನಿಕರು ಇದಾರೆ, ಇಡೀ ದೇಶವನ್ನ ಕಾಪಾಡ್ಕೊಬೇಕಂದ್ರೆ ನಮ್ಗೇನ್ ಕೆಲಸ ಇಲ್ಲ, ನಾವು ನಿಮ್ಮ ರಕ್ಷಣೆ ಮಾಡೋದು ನಮ್ ಕೆಲಸ. ಆದ್ರೆ ನೀವು ಸಂಪಾದನೆ, ನೀವೇನು ದುಡಿಮೆ ಮಾಡ್ತಿರೋ ಇಲ್ಲ ನೀವೇನ್ ಬಿತ್ತನೆ ಮಾಡ್ತಿರೋ, ನಿಮ್ಮ ಒಂದು ಲಾಭ ಏನಿದೆಯೋ ಅದ್ರಲ್ಲಿ ನಮ್ಗೆ ಇಷ್ಟು ಪಾಲು ಕೊಡ್ಬೇಕು. ಅದ್ರ ಮೂಲಕ ನಾವು ರಾಜ್ಯವನ್ನ ನಿರ್ವಹಣೆ ಮಾಡ್ತೀವಿ. ಇವತ್ತು ಕೂಡ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಿದಿಲ್ಲ, GST ಇದೆ, SGST ಇದೆ, ಸ್ಟೇಟ್ GST ಇದೆ, ಸೆಂಟ್ರಲ್ GST ಇದೆ, ಅದ್ ಬಿಟ್ಟು ನಾನಾ ತರದ ಟ್ಯಾಕ್ಸ್ ಇದೆ, ಇನ್ಕಮ್ ಟ್ಯಾಕ್ಸ್ ಇದೆಯಲ್ಲ. ಇದೇ ಸಿಸ್ಟಮ್ ಏನಿತ್ತು ಅಂದ್ರೆ ಬಿಗಿನಿಂಗ್ ಅಲ್ಲಿ ತುಂಬಾ ದೊಡ್ಡ ಮಟ್ಟಿಗೆ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಹಾಕಿದ್ದವ್ರು ಯಾರಪ್ಪ ಅಂದ್ರೆ ಈ ಅಗಸ್ಟಸ್ ಸೀಸರ್. ಈ ಅಗಸ್ಟಸ್ ಸೀಸರ್ ಟ್ಯಾಕ್ಸ್ ಕಲೆಕ್ಟ್ ಮಾಡೋ ವಿಷಯನೇ ಲೂಕಾ 2ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಮೆನ್ಷನ್ ಆಗಿರೋದು. ವಾಕ್ಯವನ್ನು ಓದಿ. ಲೂಕಾ 2ನೇ ಅಧ್ಯಾಯ 1ನೇ ವಾಕ್ಯ. ಆ ಕಾಲದಲ್ಲಿ ರಾಜ್ಯವೆಲ್ಲ ಕನಸು ಮಾರಿ ಬರೆಸಿಕೊಳ್ಳಬೇಕೆಂಬ ಆಜ್ಞೆಯು ಚಕ್ರವರ್ತಿಯಾದ ವಿದಾಸನಿಂದ ಹೊರಟಿತ್ತು. ಓಕೆ, ಗೊತ್ತಿಲ್ವಾ? ನೋಡಿ, ರಾಜ್ಯವೆಲ್ಲ ಚಕ್ರವರ್ತಿಯಾದ ಔಗಸ್ತನಿಂದ, ಈ ಔಗಸ್ತ ಅಂತಿದೆಲ್ಲ ಇದೆ ಆಗಸ್ಟ್ ಸೀಸರ್. ಓಕೆನಾ? ಆಗಸ್ಟ್ ನೇ ಇಲ್ಲಿ ಔಗಸ್ತ ಅಂತ ಏನ್ ಮಾಡಿದ್ರೆ ಮೆನ್ಷನ್ ಮಾಡಿದ್ರು.
ಕರೆಕ್ಟ್ ಅಲ್ವಾ? ಈ ಟ್ಯಾಕ್ಸ್ ಬಂದಿದ್ದ ಉದ್ದೇಶ ಏನಪ್ಪ ಅಂದ್ರೆ, ಇಲ್ಲಿ ನಮ್ಮ ಕರ್ತನದ ಯೇಸು ಕ್ರಿಸ್ತನ ಏನ್ ಮಾಡ್ಬೇಕು, ತನ್ನ ದೇಶದಿಂದ ಬೆತ್ಲೆಹೇಮ್ ಹೋಗ್ಬೇಕು. ನೋಡ್ರಿ, ಈ ಒಂದು ಆಜ್ಞೆ ಬರ್ದೇ ಇದ್ರೆ ಪ್ರವಾದಿ ಹೇಳಿದಂತ ಒಂದ್ ಮಾತು ನೆರವೇರ್ತಾ ಇತ್ತಾ? ಯಾವ ಪ್ರವಾದಿ ಹೇಳಿದ್ರು ಯೇಸು ಕ್ರಿಸ್ತನ ಬೆತ್ಲೆಹೇಮ್ ಅಲ್ಲಿ ಹುಟ್ಬೇಕಂತ ಹೇಳಿದ್ರ? ಯಾರ ಹೇಳ್ತಾರೆ ಯಾವ ಪ್ರವಾದಿಯಲ್ಲಿ? ಯೇಸು ಕ್ರಿಸ್ತನ ಬೆತ್ಲೆ ಮೇಲೆ ಹುಟ್ಬೇಕಂತ ಒಂದು ಪ್ರವಾದನೆಯನ್ನ ಯಾವ ಪ್ರವಾದಿ ಹೇಳಿದ್ರು? ಓದಿ ಮೀಕ 5ನೇ ಅಧ್ಯಾಯ 2ನೇ ವಾಕ್ಯ. ಎಫ್ರಾತದ ಬೆತ್ಲೆಹೇಮೆ, ನೀನು ಯಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರಾಯೇಲನು ಆಳತಕ್ಕ ನಿನ್ನೊಳಗಿಂದ ನನಗಾಗಿ ಹೊರಡುವನು. ಅಲ್ವಾ, ಇದನ್ನೇ ಎಲ್ಲಿ ನೋಡ್ತೀವಿ ಅಂದ್ರೆ ಲೂಕ 2ನೇ ಅಧ್ಯಾಯ 3ನಿಂದ. ಹಾಗೆ ಓದ್ಕೊಂಬನಿ. ಆಗ ಅವರೆಲ್ಲರೂ ಕಾನಸು ಮಾರಿ ಬರೆಸಿಕೊಳ್ಳುವುದಕ್ಕಾಗಿ ತಮ್ಮ ತಮ್ಮ ಊರುಗಳಿಗೆ ಹೊರಟರು. ಯೋಸೇಫನು ಸಹ ತಾನು ಯಹೂದ್ಯನ ದಾವಿದನ ಮನೆತನದವನು ಗೋತ್ರದವನು ಆಗಿದ್ದರಿಂದ ಹೆಸರು ಬರೆಸಿಕೊಳ್ಳುವುದಕ್ಕಾಗಿ ತನಗೆ ನಿಶ್ಚಿತವಾಗಿದ್ದ ಮರಿಯಳು ಸಂಗಡ ಗಲೀಲಾಯ ಸೀಮೆಯ ನಜರೇತ್ ಎಂಬ ಊರಿನಿಂದ ಹೊರಟು ಯೂದಾಯದಲ್ಲಿರುವ ಬೆತ್ಲೆಹೇಮ್ ದಾವಿದನ ಊರಿಗೆ ಹೋದನು. ನೋಡಿದ್ರ ನೋಡಿ, ಈಗ ಒಂದ್ ವೇಳೆ ಈ ಒಂದು ಕಮಾಂಡ್ಮೆಂಟ್ ಬರ್ದೇ ಇದ್ರೆ, ಈ ಒಂದು ಅಗಸ್ಟಸ್ ಸೀಸರ್ ಟ್ಯಾಕ್ಸ್ ಎಲ್ಲ ಕಟ್ಬೇಕು, ನೀವು ಅವ್ರವ್ರ ಹೆಸರನ್ನ ಫಸ್ಟ್ ನಿಮ್ಮ ನಿಮ್ಮ ಊರಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿ, ಆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಕಾಣೇಶಿ ಮಾಡಿ ಮಾಡದೇ ಇದ್ರೆ ಯೋಸೇಪನು ನಜರೇತಿಂದ ಬೆತ್ಲೆಮ್ ಹೋಗ್ತಾ ಇರ್ಲಿಲ್ಲ. ಬೆತ್ಲೆಮ್ ಹೋಗ್ತಾ ಇದ್ರೆ ಮೀಕ ಹೇಳಿದಂತ ಪ್ರವಾದ ನೆರವೇರ್ತಾ ಇರ್ಲಿಲ್ಲ. ಸೊ ಯಾರು ಇದೆಲ್ಲ ಮಾಡ್ತಾ ಇರೋದು? ಎಲ್ಲ ಕಂಟ್ರೋಲ್ ದೇವ್ರ ಕೈಲೇ ಇದೆ. ನೋಡಿ, ದೇವ್ರು ಯಾವ ರೀತಿ ಅದನ್ನ ಕೆಲಸ ಮಾಡ್ತಾರೆ ಅಲ್ವಾ? ಒಂದ್ ರೀತಿಲಿ ಈ ಟ್ಯಾಕ್ಸ್ ಒಂದು ವಿಷಯವನ್ನ ಈ ಚಕ್ರವರ್ತಿ ಘೋಷಣೆ ಮಾಡಿದ್ದು ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಇಸ್ರೇಲ್ ಜನರ ಮಟ್ಟಿಗೆ ಏನ್ ಅನಿಸ್ತಾ ಇತ್ತು ಗೊತ್ತಾ? ನಾವ್ ಯಾಕೆ ಟ್ಯಾಕ್ಸ್ ಕಟ್ಬೇಕು? ನಮ್ ದೇಶ ಇಸ್ರೇಲ್ ನಮ್ ದೇಶ, ನೀವು ಬಂದು ನಮ್ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರ? ಇದೇ ರೀತಿಯಲ್ಲಿ ಇದ್ರು ತುಂಬಾ ಜನ ಅಲ್ವಾ? ಆದ್ರೆ ಯೇಸು ಕ್ರಿಸ್ತನ್ ಕೂಡ ಏನ್ ಮಾಡಿದ್ದಾರೆ, ಟ್ಯಾಕ್ಸ್ ಕಟ್ಟಿದ್ದಾರೆ. ಯಾಕೆ ಕಟ್ಟಿದ್ದಾರೆ? ಯಾಕಂದ್ರೆ ಮುಖ್ಯವಾದ ಉದ್ದೇಶ ಏನಪ್ಪಾ ಅಂದ್ರೆ, ದೇಶ ನಮ್ದೇ ಇದ್ರು ನಮ್ಮ ಮೇಲೆ ಆಡಳಿತ ಮಾಡ್ತಾರೋ ಅವ್ರು ಅಲ್ವಾ? ಅದಕ್ಕೆ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತನಿಗೆ ಯಾವ ಬಾರಿ ಆ ಒಂದು ಪ್ರಶ್ನೆ ತಗೊಂಡ್ಬಿಡ್ತಾರೆ, ನಾವು ಸೀಸನ್ಗೆ ಟ್ಯಾಕ್ಸ್ ಕೊಡೋದು ಕರೆಕ್ಟಾ ತಪ್ಪ ಅನ್ಬಿಟ್ಟು ಯೇಸು ಕ್ರಿಸ್ತ ಏನಂತ ಹೇಳಿ ಕೇಳ್ತಾರೆ ಅವಾಗ? ದೇವರು ಅದನ್ನ ದೇವರಿಗೆ ಕೊಡ್ರಿ, ಕೈಸರನಿಗೆ ಕೈಸರನ್ ಕೊಡ್ತೀವಿ. ಅವ್ರಿಗೇನ್ ಟ್ಯಾಕ್ಸ್ ಕೊಡ್ಬೇಕು ಅದು ಕೊಡ್ರಿ, ದೇವ್ರು ಕೊಡೋದನ್ನ ದೇವ್ರು ಕೊಡ್ರಿ ಅಲ್ವಾ? ಟ್ಯಾಕ್ಸ್ ಕೊಡ್ಬೇಡ್ರಿ ಅಂತ ಹೇಳ್ತಾ ಇರ್ಲಿಲ್ಲ. ಸೊ ನ್ಯಾಯಬದ್ಧವಾದದ್ದು ಕೊಡ್ರಿ. ಈ ಸಿಸ್ಟಮ್ ಎಲ್ಲ ತಂದಿದ್ಯಾರಪ್ಪ ಅಂದ್ರೆ, ಈ ರೋಮನಲ್ಲಿ ಈ ಅಗಸ್ಟ್ ಸೀಸನ್ ಟ್ಯಾಕ್ಸ್ ತುಂಬಾ ಟ್ಯಾಕ್ಸ್ ಹಾಕ್ಬಿಟ್ಟಿದ್ರು. ಸೊ ಅದನ್ನೇ ಆ ವಾಕ್ಯದಲ್ಲಿ ನೋಡ್ತೀವಿ. ಅವ್ರ ಬಗ್ಗೆ ಓದ್ಬೇಕಾದ್ರೆ ಅವನ ಸ್ಥಾನದಲ್ಲಿ ನೋಡಿ, ಇಲ್ಲಿ ನಾವು ಮುಂದುವರಿತಾ ನೋಡ್ಬೇಕಾದ್ರೆ, ಮತ್ತು ಯುದಾಯದಲ್ಲಿ ಮತ್ತು ಅಂದಿನ ನಾಗರಿಕ ಪ್ರಪಂಚದಲ್ಲಿ ಆತನ ಕರಗಳ ಬಲವಂತ ಸುಲುವಿಕೆಯನ್ನು ನಮ್ಮ ಕರ್ತನ ಜನನದ ಸಮಯದಲ್ಲೂ ದೇವರ ವಾಕ್ಯದಲ್ಲಿ ಗಮನಿಸಬಹುದಾಗಿದೆ. ಅಗಸ್ಟಸ್ ಔಗಸ್ತನು ಇಡೀ ಪ್ರಪಂಚವು ತೆರಿಗೆ ಕಟ್ಟಬೇಕೆಂಬ ಆಜ್ಞೆಯನ್ನು ಹೊರಡಿಸಿದನು ಎಂಬುದು ಅವನ ಸ್ಥಾನದಲ್ಲಿ ಮತ್ತೊಬ್ಬನು ಎದ್ದು ಜೂಲಿಯಸ್ ಸೀಸರ್ ಸ್ಥಾನದಲ್ಲಿ ಎದ್ದು ರಾಜ್ಯದಲ್ಲಿ ಶಿರೋಮಣಿ ಯಾವ ದೇಶವನ್ನೆಲ್ಲ ದೋಚಿಕೊಳ್ಳತಕ್ಕವನನ್ನು ನೇಮಿಸುವನು ಅಲ್ವರ? ಅಂದ್ರೆ ಏನಪ್ಪಾ, ದೇಶವನ್ನೆಲ್ಲ ದೋಚಿಕೊಳ್ಳೋದು ಅಂದ್ರೆ ಏನರ್ಥ? ಟ್ಯಾಕ್ಸ್ ಅಲ್ವಾ? ಈ ತೆರಿಗೆನ ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ? ದೋಚ್ಕೊಂಡ್ರೆ ತಾನೆ ಲೆಕ್ಕ ವಿಚಾರ ಆಗುತ್ತೆ. ನೋಡಿ ಯೋಚನೆ ಮಾಡಿ, ಈಗ ಎಷ್ಟು ಜನ ಇದಾರೆ ಅಂದ್ರೆ ನಮ್ಮನ್ನೆಲ್ಲ, ಈಗ ಇವತ್ತು ಎಷ್ಟು ಟ್ಯಾಕ್ಸ್ ನಾವೆಲ್ಲ ಕಟ್ತಾ ಇದೀವಿ ಗೊತ್ತಿದ್ಯಾ? ನೀವು ತಗೊಳ್ಳುವಂತ ವಸ್ತುವಿನ ಬೆಲೆ ಎಷ್ಟು ಗೊತ್ತಾ? ರಿಯಾಲಿಟಿ, ಯಾವುದೇ ವಸ್ತುನ ತಗೊಳ್ಳಿ ನೀವು, MRP ಅಂತ ಹಾಕಿರ್ತಾರೆ ನೋಡಿ, ಮ್ಯಾಕ್ಸಿಮಲ್ ರಿಟೇಲ್ ಪ್ರೈಸ್ ಅಂತ ಹಾಕಿರ್ತಾರೆ. ಆ ಪ್ರೈಸ್ 10 ರೂಪಾಯಿ ಅಂದ್ರೆ ಅದ್ರ ನಿಜವಾದ ಬೆಲೆ 3 ರೂಪಾಯಿನೋ 4 ರೂಪಾಯಿನೋ ಇರುತ್ತೆ ಅಷ್ಟೇ. ಮ್ಯಾನುಫ್ಯಾಕ್ಚರ್ ಕಾಸ್ಟ್, ಉತ್ಪಾದಕರು ಉತ್ಪಾದಿಸುವಂತ ಬೆಲೆ 2ರಿಂದ 3 ರೂಪಾಯಿ ಹೆಚ್ಚಾದ 4 ರೂಪಾಯಿ ಇರುತ್ತೆ. ಆದ್ರೆ ನಾವು ಕೊಂಡ್ಕೊಳ್ಳೋದು ಎಷ್ಟು? 10 ರೂಪಾಯಿಗೆ. ಯಾಕೆ ಎಷ್ಟು 10 ರೂಪಾಯಿ ಕೊಟ್ಕೊಂಡು ಕೊಂಡ್ಕೊಳ್ತೀವಿ? ಎಲ್ಲ ಟ್ಯಾಕ್ಸ್ ಮೇಲೆ ಬೀಳ್ತಾ ಇದೆ.
ಸರ್ಕಾರದ ಟ್ಯಾಕ್ಸ್, ಟ್ರಾನ್ಸ್ಪೋರ್ಟ್ ಟ್ಯಾಕ್ಸ್, ಹೀಗೆ ಹಲವಾರು ಟ್ಯಾಕ್ಸ್ ಅಂದ್ರೆ ಏನಾಗುತ್ತೆ, ಬಿದ್ದು ಅದು ಬೆಲೆ ಏರಿ ಆ ಬೆಲೆನ ಕೊಟ್ಟು ನಾವು ತಗೊಳ್ತಾ ಇದೀವಿ. ಕರೆಕ್ಟಾ? ಸೊ ಕಸ್ಟಮರ್ ಅಂದ್ರೆ ನಾವು ಹಂಗೆ ಗ್ರಾಹಕರು, ಉತ್ಪಾದಕರು ಗ್ರಾಹಕರು. ಏನಂದ್ರೆ ಉತ್ಪಾದಕರಿಂದ ಯಾವುದೇ ವಸ್ತು ನೇರವಾಗಿ ನಮ್ಗೆ ಬರಲ್ಲ, ಅದೆಲ್ಲ ಹಳ್ಳಿಯಲ್ಲಿ ಬೆಳೆಯುವಂತ ತರಕಾರಿಗಳು ಮಾತ್ರ ಬರುತ್ತೆ ಅಷ್ಟೇ. ನಾವು ಬೆಲೆಗೆ ಏನು ಈ ಏನಂತಾರೆ ಅದಕ್ಕೆ ಒಂದು ಕೋಡ್ ಇದೆಯಲ್ಲ, ಸ್ಕ್ಯಾನ್ ಮಾಡ್ತಾರಲ್ಲ ಕೋಡ್, ಆ ಕೋಡ್ ಎಲ್ಲ ಒಂದು ಪ್ರೊಡಕ್ಟ್ ಅಲ್ಲಿ ಇರುತ್ತೆ ನೋಡಿ. ಎಂತ ಯಾವ್ದು ಗೌರ್ಮೆಂಟ್ ಇಂದ ರಿಜಿಸ್ಟರ್ ಆಗಿರುತ್ತೋ ಅದೆಲ್ಲ ಕೂಡ ಟ್ಯಾಕ್ಸ್ ಪೇ ಮಾಡ್ಬೇಕಾಗಿರುತ್ತೆ ಅಷ್ಟೇ. ನಾವು ಒಂದು 2,000 ರೂಪಾಯಿ ಖರ್ಚು ಮಾಡಿದ್ರೆ ನಾವು ನಿಜವಾಗ್ಲೂ ಆ ವಸ್ತುಗಳ ಬೆಲೆ ನಮ್ಮಂದ್ರೆ 500 ರೂಪಾಯಿ ಏನಾಗಿರುತ್ತೆ ಅಷ್ಟೇ. ಆದ್ರೆ 1,500 ರೂಪಾಯಿ ನಾವು ಟ್ಯಾಕ್ಸ್ ಕೊಟ್ಟಿರ್ತೀವಿ, ಇದೇ ನಮ್ಮ ಮೇಲೆ ಬರ್ತಾರಂತ ಟ್ಯಾಕ್ಸಸ್ ಅಲ್ವಾ. ಸೊ ಹೀಗೆ ಇವತ್ತು ಸರ್ಕಾರ ನಡೀತಾ ಇರೋದು, ಇದೇ ಸಿಸ್ಟಮ್ನ ತಂದಿದ್ದು ಮೊದಲು ಯಾರಪ್ಪ ಅಂದ್ರೆ, ಅಂದ್ರೆ ಇದಕ್ಕಿಂತ ಮುಂಚೆ ಟ್ಯಾಕ್ಸ್ ಇರಲಿಲ್ವಾ ಅಂದ್ರೆ ಹಂಗಂತಲ್ಲ, ಟ್ಯಾಕ್ಸ್ ನ ದೊಡ್ಡ ಪ್ರಮಾಣವನ್ನ ತಂದಿರೋದು ಏನಂದ್ರೆ ಈ ಆಗಸ್ಟಸ್ ಸೀಸನ್ ಅಲ್ವಾ. ಸೊ ಅದನ್ನೇ ಈ ವಾಕ್ಯ ಇಲ್ಲಿ ವಿವರಣೆ ಮಾಡ್ತಾ ಇರುತ್ತೆ. ಸೊ ಹಾಗೆ ಮುಂದುವರೆದಾಗ ನೋಡ್ಬೇಕಾದ್ರೆ ಎಂಬ ವಿವರಣೆಗೆ ಅನುಗುಣವಾಗಿದೆ, ಆತನ ಸ್ಥಿರಾಸ್ತಿಯಲ್ಲಿ ರಾಜ್ಯದ ವೈಭವಕ್ಕಾಗಿ ತೆರಿಗೆಗಳು ಹೆಚ್ಚಳವಾಗಬೇಕು. ವಿವರಣೆ ಎರಡನೇ ಭಾಗವು ಸಹ ಸರಿಯಾಗಿ ಹೊಂದಿಕೊಳ್ಳುತ್ತದೆ. ಅಗಸ್ಟ ಸೀಸರನ ಆಳ್ವಿಕೆಗಳು ಇತಿಹಾಸದಲ್ಲಿ ರೋಮ್ ಸಾಮ್ರಾಜ್ಯದ ಒಂದು ವೈಭವ ಒಂದು ಸಾರಿ ಒಂದು ಭವ್ಯವಾದ ಶಕವೆಂದು ಬರೆಯಲ್ಪಟ್ಟಿದೆ ಮತ್ತು ಆ ಕಾಲವನ್ನು ರೋಮಿನ ಸುವರ್ಣಯುಗ ಎಂದು ಕರೆಯುತ್ತಾರೆ. ಯೋಚನೆ ಮಾಡ್ರಿ, ರೋಮಿನ ಸುವರ್ಣಯುಗ ಯಾವಾಗ? ಸುವರ್ಣಯುಗ ಅಂದ್ರೆ ಬಂಗಾರದ ಕಾಲ, ದುಡ್ಡೇ ಅವ್ರ ಹತ್ರ ಇದೆ, ಟ್ಯಾಕ್ಸ್ ಕಲೆಕ್ಷನ್ ಮಾಡಿ 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 ಅಲ್ವಾ. ಏನ್ ಟ್ಯಾಕ್ಸ್ ಯೋಚನೆ ಮಾಡ್ರಿ, ಇವತ್ತಂದ್ರೆ ಟ್ಯಾಕ್ಸ್ ಅಂದ್ರೆ ಇವತ್ತಲ್ಲಿ ನಮ್ಗೆ ಹೆಂಗಿದೆ ಗೊತ್ತಾ, ಪೇಪರ್ ನೋಟ್ ಇಂದ ಇವತ್ತು ಡಿಜಿಟಲ್ ಆಗಿ ಬಂದಿದ್ದೀವಿ. ಇನ್ನ ಸ್ವಲ್ಪ ದಿನ ಆದ್ರೆ ಡಿಜಿಟಲ್ ಅಂದ್ರೆ ಯಾರ ಹತ್ರನೂ ಹಣ ಇರಲ್ಲ, ಅರ್ಥ ಮಾಡ್ಕೊಳ್ಳಿ, ನಮ್ ಯಾರ ಕೈಲೂ ಹಣ ಇರಲ್ಲ, ಡಿಜಿಟಲ್ ಆಗಿ ಬಂದ್ಬಿಡುತ್ತೆ. ನಮ್ ಫೋನ್ ಎಲ್ಲ ಇರುತ್ತೆ, ಎಲ್ಲರ ಹತ್ರ ಆಂಡ್ರಾಯ್ಡ್ ಫೋನ್ ಇರ್ಬೇಕು. ಆ ಫೋನ್ ಅಲ್ಲೇ ನಾವು ಫೋನ್ ಪೇ ಟ್ರಾನ್ಸಾಕ್ಷನ್, ಡಿಜಿಟಲ್ ಕರೆನ್ಸಿನ ಟ್ರಾನ್ಸಾಕ್ಷನ್ ಇದೆಲ್ಲ ನಾವು ಮಾಡ್ಬೇಕಾಗುತ್ತೆ. ಟೆಕ್ನಾಲಜಿ ಮುಂದುವರಿತಾ ಇದೆ, ಹಣ ಯಾರ ಹತ್ರ ಇರಲ್ಲ, ಎಲ್ಲ ಕೂಡ ಏನಿರುತ್ತೆ, ಗೌರ್ಮೆಂಟ್ ಕೈಲೇ ಇರುತ್ತೆ. ಅರ್ಥವಾಗ್ತಿದ್ಯಾ? ಆದ್ರೆ ನಿಮ್ಮ ಹೆಸರು ಇರುತ್ತೆ, ನೀವು ಯಾವ ಬೇಕು ತಗೊಬಹುದು. ಅಂದ್ರೆ ನಿಮ್ಮ ಹತ್ರ ಎಷ್ಟು ಹಣ ಇದೆ, ಆ ಹಣ ಹೇಗ್ ಬಂತು, ಯಾರಿಂದ ಬಂತು ಅಂತ ಎಲ್ಲ ಮಾಹಿತಿನ ಸರ್ಕಾರದ ಒಂದು ಕಂಟ್ರೋಲ್ ಇಟ್ಕೊಂಡಿರ್ತಾರೆ. ಮುಂದಿನ ಪರಿಸ್ಥಿತಿ ಆತರ ಬರ್ತಾ ಇದೆ ನೋಡಿ. ನೋಟ್ ಇದ್ರೆ ಒಂದು 2,000 ರೂಪಾಯಿ ನೋಟು, 1 ಕೋಟಿ ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ, ನಮ್ಗೆ ಯಾರಿಗೂ ಗೊತ್ತಾಗಲ್ಲ. ಆದ್ರೆ ಇವತ್ತು ನಿಮ್ಮ ಹತ್ರ 2 ಕೋಟಿ ಇದೆ ಅಂತ ಇರುತ್ತಂದ್ರೆ ಈ ಸರ್ಕಾರಿಗೆ ಗೊತ್ತಾಗುತ್ತೆ ನಿಮ್ಮ ಹತ್ರ 2 ಕೋಟಿ ಇದೆ. ಯಾಕಂದ್ರೆ ಬ್ಯಾಂಕ್ ಅಲ್ಲಿ ಇರುತ್ತೆ, ಲೆಕ್ಕ ಕೊಡ್ಬೇಕು 2 ಕೋಟಿ ಹೆಂಗ್ ಬಂತು, ಎಲ್ಲಿ ತಗೊಂಡ್ರಿ, ಲಾಭ ಬಂತ, ಯಾರ ಕೊಟ್ರ ಎಲ್ಲ. ಹಾಗಾಗಿ ಎಲ್ಲ ಅವ್ರ ಕಂಟ್ರೋಲ್ ಅಂತೆ ನೋಡಿದ್ರ. ನೋಡ್ಬೇಕಾರೆ ಇದೇ ಒಂದು ಸಿಸ್ಟಮ್ನ ಅವತ್ತು ತಂದಿರೋದು, ಟ್ಯಾಕ್ಸ್ ನ ತುಂಬಾ ತಗೊಂಡಾಗ ಏನಾಗುತ್ತೆ, ಸರ್ಕಾರಕ್ಕೆ ತುಂಬಾ ಹೆಚ್ಚಾದ ಒಂದು ಹಣ ಬಂತು. ಆ ಹಣ ಹೆಚ್ಚಾಗಿ ಬಂದಿರ್ಬೇಕಾದ್ರೆ ವೈಭವ ಕೂಡ ಹೆಚ್ಚಾಗ್ತಾಯ್ತು ಅಲ್ವಾ. ದುಡ್ಡಿದ್ರೆ ಹೆಂಗಿರ್ತಾರೆ ಮನುಷ್ಯ, ಲಕ್ಸರಿ ಆಗಿ. ಇವತ್ತು ನಾವೆಲ್ಲ ಬಡತನದಲ್ಲಿರೋದ್ರಿಂದ ಈ ರೀತಿ ಇದೀವಿ. ಅದೇ ನಮ್ಮೆಲ್ಲರ ಹತ್ರ ಒಂದೊಂದು ಕೋಟಿ ಇದ್ರೆ, ಒಂದು 10 ಕೋಟಿ 100 ಕೋಟಿ ಇದ್ರೆ, ಈ ತರ ಇದ್ರೆ ಹೆಂಗಿರ್ತೀನಿ ನಮ್ ಲೈಫ್, ಜೀವನ ಹೆಂಗ್ ಮಾಡ್ತೀವಿ. ತುಂಬಾ ಜನ ಇವತ್ತು ಕೂಡ ಏನ್ ಮಾಡ್ತಾರೆ ಅಂದ್ರೆ ಕೋಟಿ ಗಟ್ಟಲೆ ಇಟ್ಕೊಂಡು ಜೀವಕೊಂಡಾಗಿರ್ತಾರೆ ಅಲ್ವಾ. ನಮ್ಮ ಇದ್ರಲ್ಲೂ ಒಂದು ಪ್ಲೇಸ್ ಇದೆ, ಸುಮಾರು 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಎಲ್ಲ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಎಲ್ಲ ಆ ವ್ಯಕ್ತಿ ಇದೆ. ಆದ್ರೆ ಅವ್ರು ರೆಂಟ್ ಕಲೆಕ್ಷನ್ ಮಾಡಕ್ಕೆ ಸಾಧಾರಣ ಒಂದು ಹವಾಯಿ ಚಪ್ಪಲಿ ಹಾಕೊಂಡು ಬರ್ತಾರೆ ಆ ವ್ಯಕ್ತಿ. ಕೋಟಿ ಕೋಟಿ ಗಟ್ಟಲೆ ಇರೋಂತ ಆಸ್ತಿ ಅದು ತೋರಿಸ್ಕೊಳ್ಳಲ್ಲ. ಕೆಲವರು ಕೆಲವರು ಹೆಂಗಿರ್ತಾರೆ ಅಂದ್ರೆ ಏನು ಇಲ್ದಾರು ತುಂಬಾ ದೊಡ್ಡದಾಗಿ ತೋರಿಸ್ಕೊಳ್ತಾರೆ. ಏನಕ್ಕಪ್ಪ ವಿಷಯ ಹೇಳ್ತಾ ಇದ್ದೀನಂದ್ರೆ, ಈ ಕಾಲದಲ್ಲಿ ರೋಮಿನ ಕಾಲದಲ್ಲಿ ಹಣ ಹೆಚ್ಚಾಗಿ ಗೌರ್ಮೆಂಟ್ ಹತ್ರ ಇದ್ದಿದ್ರಿಂದ ರೋಮಿನ ಸುವರ್ಣ ಯುಗ ಅಲ್ವಾ. ಯಾಕಂತಂದ್ರೆ ಯಾವಾಗ ಅಗಸ್ಟ ಸೀಸರ್ ಬಂದ್ರು ನಾವೆಲ್ಲ ಶ್ರೀಮಂತರ ಆಗ್ಬಿಟ್ವಿ ಅನ್ನೋಂತ ವಿಷಯವನ್ನ ಇಲ್ಲಿ ಸತ್ಯವಾದ ವಾಕ್ಯ ಇವ್ರಿಗೆ ಏನ್ ಮಾಡ್ತಿದೆ, ತೋರಿಸ್ಕೊಡ್ತಿದ್ದೆ. ಇದಕ್ಕೆ ಏನಂತ ನೋಡಿದ್ವಿ ಅಂದ್ರೆ, ಆಗ್ಲೇ ಒಂದು ಪಾಯಿಂಟ್ ಏನ್ ನೋಡಿದ್ವಿ ಅಂದ್ರೆ, ಅವನ ಸ್ಥಾನದಲ್ಲಿ ಮತ್ತೊಬ್ಬ ನಿಂತು ರಾಜ್ಯದಲ್ಲಿ ಶಿರೋಮಣಿಯವ ದೇಶವನ್ನೆಲ್ಲ ದೋಚಿಕೊಳ್ಳುವನು, ದೋಚಿಕೊಳ್ಳುವನು ಅಂತ ಅಲ್ಲಿ ಬರ್ದಿರೋದನ್ನ ರೋಮಿನ ಜನರು ಏನ್ ಮಾಡಿದ್ರೆ ಸುವರ್ಣ ಯುಗ ಅಂತ ಕರೆದು ಬಿಟ್ಟಿದ್ದಾರೆ. ಓಕೆನಾ? ಇದು ನಡೆದಿರುವಂತ ಘಟನೆ. ಮುಖ್ಯವಾಗಿ ನೋಡ್ಬೇಕಾದ್ರೆ ಈ ಅಗಸ್ಟ್ ಸೀಸನ್ ಮಾಡಿದಂತ ಕೆಲವೊಂದು ಹಿಸ್ಟಾರಿಕಲ್ ವಿಷಯ ಏನಪ್ಪ ನೋಡಿದ್ರೆ ಅಲ್ವಾ, ಇವ್ರು ಏನಪ್ಪಾ ಅಂದ್ರೆ ಅಗಸ್ಟ್ ಸೀಸರ್ ಜೂಲಿಯಸ್ ಸೀಸರ್ ಇಂದ ದತ್ತು ಪಡೆದವರಾಗಿದ್ದಾರೆ ಅಂತ ಹಿಸ್ಟ್ರಿ ಹೇಳ್ತಾ ಇದ್ರು. ಅಂದ್ರೆ ಈ ಅಗಸ್ಟಸ್ ಅಂದ್ರೆ ಉನ್ನತಕ್ಕೆ ಏರಿಸಲ್ಪಟ್ಟವನಂತ ಒಂದು ಮೀನಿಂಗ್ ಬರ್ತಾ ಇದೆ. ಸುಮಾರು 200 ವರ್ಷಗಳ ಕಾಲ ಅಗಸ್ಟ್ ಸೀಸರ್ ತನ್ನ ಸಿಸ್ಟಮ್ ಇಂದ ರೋಮ್ ರಾಜ್ಯ ತುಂಬಾ ಸುಭಿಕ್ಷವಾಗಿ
ಶ್ರೀಮಂತಿಕೆಯಲ್ಲಿತ್ತು. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದ್ರೆ ಅಗಸ್ಟಸ್ ಸೀಸರ್ ಅಲ್ವಾ. ಸೊ ಹಾಗಾಗಿ ಇವರು ಮತ್ತೆ ಕ್ಲಿಯೋಪಾಟ್ರ ಬಗ್ಗೆ ಹಲವಾರು ವಿಷಯ ನೋಡ್ಬೋದು, ತುಂಬಾ ವಿಷಯಗಳನ್ನ ನೋಡ್ಬೋದು. ಮುಖ್ಯವಾಗಿ ಮಾಡಿದಂತ ವಿಷಯ ಏನಪ್ಪ ಅಂದ್ರೆ ಟ್ಯಾಕ್ಸ್. ಸೊ ಅದರಿಂದ ಅಗಸ್ಟ್ ಸೀಸರ್ನ ಇಡೀ ರೋಮ್ ರಾಜ್ಯ ಮರೆಯಲ್ಲ. ಸೊ ಅವರ ಕಾಲದಲ್ಲಿ ಏನಾಯ್ತು ಅಂದ್ರೆ ಇಷ್ಟು ದೊಡ್ಡ ಒಂದು ವೈಭವವಾದಂತ ಒಂದು ವಿಷಯಗಳು ನಡೆಯಿತು. ಓಕೆ, ಈಗ ನಾವು ಕೆಲವೊಂದು ವಿಷಯನ ಓದಿ ಮುಗಿಸೋಣ, ಒಂದು ನಿಮಿಷ. ಓಕೆ, ಈ ಒಂದು ಪಾಯಿಂಟ್ ಮಾತ್ರ ಓದ್ಬಿಡಿ. ವಚನದ ಮತ್ತೊಂದು ಭಾಷಾಂತರವು ಹೀಗಿದೆ: ವೈಭವದ ದೇಶದ ಅಗತ್ಯ ಮುಂದೆ ಸಾಗುವಂತೆ ತೆರಿಗೆ ಸುಲಿಗೆ ಮಾಡುವವನೊಬ್ಬನು ತನ್ನ ಸ್ಥಾನದಲ್ಲಿ ನಿಂತುಕೊಳ್ಳುತ್ತಾನೆ. ಇದು ವಿಶೇಷವಾಗಿ ಪ್ಯಾಲೆಸ್ಟೈನಿಗೆ ಅನ್ವಯವಾಗುವುದಾಗಿ ಕಂಡುಬರುತ್ತದೆ, ಮತ್ತು ಇದು ಲೂಕನ ಸುವಾರ್ತೆಯ ಹೇಳಿಕೆಗೆ ವಿಶೇಷವಾಗಿ ಹೊಂದುತ್ತದೆ. ಎರಡು ಅನ್ವಯಗಳು ಸರಿಯಾಗಿಯೇ ಅವೆ. ಅದು ರೋಮನ್ ರಾಜ್ಯದ ಭವ್ಯವಾದ ಕಾಲವಾಗಿತ್ತು. ಕಂದಾಯ ವಸೂಲಿಗಾರರನ್ನು ಆ ರಾಜ್ಯದ ಭವ್ಯವಾದ ಸ್ಥಳ ಪ್ಯಾಲೆಸ್ಟೈನ್ನಲ್ಲಿ ಹಾದು ಹೋಗುವಂತೆ ಮಾಡಲಾಗುತ್ತಿತ್ತು. ಇದಕ್ಕೂ ಹೆಚ್ಚಾಗಿ ಅಗಸ್ಟ ಸೀಸರನ್ನು ಇಡೀ ಪ್ರಪಂಚಕ್ಕೆ ಕ್ರಮಬದ್ಧ ಕರಗಳನ್ನು ಪರಿಚಯಿಸುವುದರಲ್ಲಿ ಮೊದಲಿಗನು. ಅಲ್ವರಾ ನೋಡಿ, 20ನೇ ಒಂದು ವಚನ, ಈ ಅಗಸ್ಟ ಸೀಸರ್ ಮಾಡಿದಂತ ಒಂದು ಕೆಲಸ ಅಲ್ವಾ, ಟ್ಯಾಕ್ಸ್ ಅಂತ ಹೇಳಿದಾಗ ಇವತ್ತು ನಮ್ಗೆಲ್ರಿಗೂ ಯೋಚನೆ ಮಾಡ್ಬೇಕು. ತುಂಬಾ ಜನರಿಗೆ ಅದ್ರ ಬಗ್ಗೆ ಇವತ್ತು ನಾಲೆಜ್ ಇರಲ್ಲ. ನಾವು ಮನೆ ಕಟ್ಟಕ್ಕೂ ಟ್ಯಾಕ್ಸ್ ಇದೆ ಅಂದ್ರೆ, ಪ್ರತಿಯೊಂದಕ್ಕೂ ಇವತ್ತು ಟ್ಯಾಕ್ಸ್ ಇದೆ. ಇವತ್ತು ಸರ್ಕಾರ ಸಿಸ್ಟಮ್ಯಾಟಿಕ್ ಆಗಿ ಅದನ್ನ ಮಾಡ್ತಾ ಇದೆ. ಅದ್ ಮಾತ್ರವಲ್ಲ, ಇವತ್ತು ಡಿಜಿಟಲ್ ಪ್ರಪಂಚದಲ್ಲಿ ಇರೋದ್ರಿಂದ ಏನ್ ಮಾಡ್ಸಕ್ಕಂತೂ ಆಗಲ್ಲ. ನಾವು ದೇವ್ರ ಮಕ್ಕಳು ಅದು ಮಾಡಲ್ಲ, ಪ್ರಪಂಚದಲ್ಲಿರೋರು ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಕೆಲವೊಂದು ವಿಷಯಗಳನ್ನ ಟ್ಯಾಕ್ಸ್ ಕಟ್ಬೇಕಾ, ಇದನ್ನ ಬೇರೆ ರೀತಿ ಲೆಕ್ಕಾಚಾರ ಕೊಡೋಣ, ಆ ರೀತಿ ಕೊಡೋಣ ಅಂತ ಏನ್ ಮಾಡ್ತಾರೆ, ತುಂಬಾ ಪ್ರಯತ್ನ ಪಡ್ತಾರೆ. ಒಂದ್ ರೀತಿಯಲ್ಲಿ ಇವ್ರು ಮಾಡೋದು ತಪ್ಪು, ಇನ್ನೊಂದ್ ರೀತಿಯಲ್ಲಿ ಸರ್ಕಾರ ಜನರ ಮೇಲೆ ತುಂಬಾ ಒಂದು ಟ್ಯಾಕ್ಸ್ ನ ಹಾಕೋದು ಕಷ್ಟವಾಗುತ್ತೆ ಅಲ್ವಾ. ನಾವು ದುಡ್ದಿದ್ರಲ್ಲಿ ಒಂದು 10 ಭಾಗ ಇಲ್ಲ 20 ಭಾಗ ಸರ್ಕಾರಕ್ಕೆ ಕೊಡ್ಬೇಕಂತ ಪರಿಸ್ಥಿತಿ ಬಂದ ಹೇಗಿರುತ್ತೆ? ಅದು ನಮ್ಮ ಭಾರತದಲ್ಲಿ ತುಂಬಾ ತೀವ್ರವಾಗಿರುತ್ತೆ, ತುಂಬಾ ಹೆಚ್ಚಾಗಿರುತ್ತೆ. ಪ್ರಪಂಚದ ಒಂದು ಅರ್ಥವ್ಯವಸ್ಥೆನ ಯಾರು ಅರ್ಥ ಮಾಡ್ಕೊಳ್ತಾರೋ ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ, ಅವ್ರಿಗೆ ಗೊತ್ತಾಗುತ್ತೆ ಭಾರತದಲ್ಲಿ ಈ ಸಿಸ್ಟಮ್ ತುಂಬಾನೇ ಜಾಸ್ತಿ ಇದೆ ಅಂತ. ನಮ್ಮ ಮೇಲೆ ಆಗಿರುವಂತ ಟ್ಯಾಕ್ಸ್ ತುಂಬಾ ಜಾಸ್ತಿ. ಕೆಲವೊಂದು ದೇಶಗಳಲ್ಲಿ ಆ ರೀತಿ ಇರಲ್ಲ, ಟ್ಯಾಕ್ಸಸ್ ಇರಲ್ಲ, ವಿಥೌಟ್ ಟ್ಯಾಕ್ಸ್ ಅಲ್ಲಿ ಇರುವಂತ ದೇಶಗಳಿದೆ. ಸೊ ನೀವು ಇಟಲಿ ಅಂತ ದೇಶಗಳಿರ್ಬಹುದು, ಬೇರೆ ದೇಶಗಳಿರ್ಬಹುದು, ಅಲ್ಲ ನೋಡಿದಾಗ ಟ್ಯಾಕ್ಸ್ ವ್ಯವಸ್ಥೆ ತುಂಬಾನೇ ಕಡಿಮೆ. ಬಟ್ ನಮ್ಮ ಭಾರತದಲ್ಲಿ ಈ ರೀತಿ ಈ ಪ್ರತಿಯೊಂದು ಟ್ಯಾಕ್ಸ್ ಸಿಸ್ಟಮ್ ಅಂದ್ರೆ ಬಡತನದಲ್ಲಿ ಇರೋದು ತುಂಬಾ ಕಷ್ಟ ಅಲ್ವಾ. ಶ್ರೀಮಂತಿಕೆಯಲ್ಲಿ ಇರೋದು ಕೂಡ ಏನಾಗುತ್ತೆ ಅಂದ್ರೆ, ಪ್ರತಿಯೊಂದು ವಸ್ತುಗಳಿಗೆ ಏನಾಗುತ್ತೆ, ಈ ಟ್ಯಾಕ್ಸ್ ಅನ್ನೋದು ಸರ್ಕಾರ ಒಂದು ನಿಗದಿಪಡಿಸಿರುತ್ತೆ. ಬಟ್ ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಏನಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ? ಸರ್ಕಾರದ ಆದೇಶ ನಾವು ಕೊಡ್ಬೇಕಂತ ಅವ್ರು ಏನ್ ಮಾಡ್ತಾರೆ, ಪ್ಲಾನ್ ಮಾಡಿ ಕೊಟ್ಟಿರ್ತಾರೆ. ಸೊ ಈ ಟ್ಯಾಕ್ಸ್ ಅನ್ನ ತಗೊಂಡೆ ಸರ್ಕಾರ ಏನ್ ಮಾಡುತ್ತೆ, ನಮ್ಮ ರಸ್ತೆಗಳ ಅಭಿವೃದ್ಧಿ ಇರ್ಬೋದು, ಇವತ್ತು ಎಲೆಕ್ಷನ್ ಮಾಡಿರೋದಿರ್ಬೋದು, ಏನ್ ಮಾಡ್ತಾರೆ ಮತ್ತೆ ಇದ್ ಮಾಡ್ತಾರಲ್ವಾ, ನಮ್ಮ ವರ್ಷಕ್ಕೊಂದ್ಸರಿ ನಮ್ಮ ಫೈನಾನ್ಷಿಯಲ್ ಮಿನಿಸ್ಟರ್ ಏನ್ ಮಾಡ್ತಾರೆ, ಘೋಷಣೆ ಮಾಡ್ತಾರೆ, ಏನಕ್ಕಂತಾರೆ, ಏನಂತಾರೆ, ಅದ ಹೆಸರು ಏನೋ ಬರುತ್ತಲ್ಲಪ್ಪ. ಓಕೆ, ಬಜೆಟ್ ಮಂಡನೆ, ಬಜೆಟ್. ಹಾ, ಗುಡ್, ವೆರಿ ಗುಡ್. ಬಜೆಟ್ ತರ್ತಾ ನೋಡ್ರಿ, ಈ ಬಜೆಟ್ ಎಲ್ಲ ಏನಪ್ಪ ಅಂದ್ರೆ ನಮ್ ಕಡೆಯಿಂದ ಕಲೆಕ್ಟ್ ಮಾಡುವಂತ ಟ್ಯಾಕ್ಸಸ್. ಗೌರ್ಮೆಂಟ್ಗೆ ಬೇರೆ ಯಾವುದೇ ಸೋರ್ಸ್ ಇಲ್ಲ, ಗೌರ್ಮೆಂಟ್ಗೆ ಇರೋ ಸೋರ್ಸ್ ಟ್ಯಾಕ್ಸ್. ಆ ಟ್ಯಾಕ್ಸ್ ನ ಯಾವ ರೀತಿ ನ್ಯಾಯವಾಗಿ ಕ್ರಮಬದ್ಧವಾಗಿ ಅದು ಕಲೆಕ್ಟ್ ಮಾಡ್ಕೊಂಡಿರುತ್ತೋ ಅದ್ರ ಮೇಲೆ ದೇಶದ ಪ್ರಗತಿ ಇರುತ್ತೆ, ದೇಶದ ಉನ್ನತಿ ಇರುತ್ತೆ. ನಮ್ ಕಡೆಯಿಂದ ಅವ್ರು ಕಲೆಕ್ಟ್ ಮಾಡಿದ ಟ್ಯಾಕ್ಸ್ ನ ಲಕ್ಷಾಂತರ ಕೋಟಿ ಏನ್ ಮಾಡಿದ್ರೆ ಅದನ್ನ ರೋಡ್ಗೆ ಮತ್ತೆ ಅದಕ್ಕೆ ಶಿಕ್ಷಣಕ್ಕೆ ಇದಕ್ಕೆ ಅಂತ ಹಂಚಿ ಏನ್ ಮಾಡ್ತಾರೆ, ಅದನ್ನ ಅಭಿವೃದ್ಧಿ ಮಾಡ್ತಾರೆ. ಇವತ್ತು ಬೇರೆ ತರ ಇದೆ ಅಲ್ವಾ, ನಮ್ ಪಾಲಿಟಿಕ್ಸ್ ಬೇರೆ ತರ ಇದೆ, ಅದ್ ನಮ್ಗೆ ಬೇಕಾಗಿಲ್ಲ. ಏನಪ್ಪ ಅಂದ್ರೆ ಇಷ್ಟೊಂದು ಆ ಒಂದು ಸೀಟ್ಗೋಸ್ಕರ ಏನ್ ಕಷ್ಟ ಪಡ್ತಾರೆ ಅಂದ್ರೆ, ದೇಶವನ್ನ ಅಭಿವೃದ್ಧಿ ಮಾಡ್ಬೇಕಂತ ಉದ್ದೇಶದಲ್ಲಿ ಯಾರು ಇಲ್ಲ ಅಲ್ವಾ. ಆ ಪ್ಲೇಸ್ ಬೇಕಂತ ಉದ್ದೇಶ ಆಸೆ ಏನಪ್ಪಾ ಅಂದ್ರೆ ಅಲ್ಲಿರೋದೇ ದುಡ್ಡು, ಹಣ, ಅಧಿಕಾರ, ಎರಡೇ ಮನುಷ್ಯನ ಅಲ್ಲಿ ಆಕರ್ಷಣೆ ಮಾಡುತ್ತೆ, ಮನಸ್ಸನ್ನ ಬದಲಾವಣೆ ಮಾಡಿಸ್ತಾ ಇದೆ. ಅದನ್ ಬಿಟ್ಟು ನಾನು ಏನು 1 ರೂಪಾಯಿ ಇಲ್ಲದೆ ಇದ್ದ ಜನರಿಗೋಸ್ಕರ ದುಡಿತೀನಿ ಅನ್ನೋಂತ ವ್ಯಕ್ತಿ ಯಾರೂ ಇಲ್ಲ. ಅವ್ರಿಗೋಸ್ಕರ ನಾನು ಕಷ್ಟ ಪಡ್ತೀನಿ ಅನ್ನೋರು ಖಂಡಿತವಾಗ್ಲೂ ಅಂತ ಭಾವನೆಯಲ್ಲಿ ಮನುಷ್ಯರಲ್ಲಿ ಯಾರು ಇರಕ್ಕೆ ಸಾಧ್ಯತೆ ಇಲ್ಲ. ಇವರೆಲ್ಲ ಹೀಗೇನೆ
ನೋಡಿ, ಅಗಸ್ಟ ಸೀಸರ್ ಇರ್ಬೋದು, ಜೂಲಿಯಸ್ ಸೀಸರ್ ಇರ್ಬೋದು, ಅಗಸ್ಟ ಸೀಸನ್ ನಂತರ ಬಂದಂತ ಟೈಬೀರಿಯಸ್ ಸೀಸರ್ ಇರ್ಬೋದು, ಇವರೆಲ್ಲ ವ್ಯವಸ್ಥೆಗಳು ಏನಪ್ಪಾ ಅಂದ್ರೆ ಹಣದ ಹಿಂದೆ ಹೇಗೆ ಜನರ ಹತ್ರ ಹಣ ತಗೊಬಹುದು. ಒಂದು ರಾಜ್ಯವನ್ನ ಗೆದ್ದು ಆ ರಾಜ್ಯದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ರೋಮ್ನ ಒಂದು ಆಳ್ವಿಕೆ ತುಂಬಾ ವಿಭಿನ್ನವಾಗಿತ್ತು. ಬೇರೆ ರಾಜ್ಯಗಳು ನೋಡಿದಾಗ ಏನ್ ಮಾಡ್ತಿದ್ರು ಅಂದ್ರೆ ರಾಜ್ಯಗಳನ್ನ ಗೆದ್ದು ಆ ದೇಶದ ಜನರನ್ನ ಸಾಯಿಸ್ಬಿಡ್ತಿದ್ರು, ಆ ದೇಶನ ಸುಟ್ಬಿಡ್ತಿದ್ರು. ಇವ್ರೇನ್ ಮಾಡ್ತಿದ್ರು ಗೊತ್ತಾ, ಏನು ಮಾಡ್ತಾ ಇರಲಿಲ್ಲ, ಅರಸನನ್ನ ಸೆರೆ ಹಿಡಿತಾ ಇದ್ರು, ಅರಸನ ಹತ್ರ ಮಾತಾಡ್ತಾ ಇದ್ರು, ನೋಡಪ್ಪ ಎರೋದು ನೀನ್ ಎರೋದೆ, ನೀನೇ ರಾಜ ಆಗಿರೋ, ನೀನೇ ಆಳ್ವಿಕೆ ಮಾಡು, ಆದ್ರೆ ನಾನು ಎಲ್ಲ ತರ ಆಳ್ವಿಕೆ ಮಾಡ್ಬೇಕು, ನನಗೆ ಟ್ಯಾಕ್ಸ್ ಕರೆಕ್ಟ್ ಆಗಿ ಬರ್ಬೇಕು, ನಿಮ್ ದೇಶದಲ್ಲಿ ಟ್ಯಾಕ್ಸ್ ಅನ್ನ ವಸೂಲಿ ಮಾಡಿ ಕೊಡುವಂತ ಕೆಲಸ ನಾನು. ಅದಕ್ಕೆ ಮತ್ತೆ ಕೂಡ ಟ್ಯಾಕ್ಸ್ ಕಲೆಕ್ಟರ್ ಆಗಿದ್ದೆ. ಅದಕ್ಕೆ ಮತ್ತೆ ಕಂಡ್ರೆ ತುಂಬಾ ಜನ ಹಾಗೆ ಇತ್ತು, ಏನಪ್ಪಾ ಅಂದ್ರೆ ಇವ್ ನಮ್ ದೇಶದಲ್ಲಿ ಇದ್ದು ರೋಮ್ಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಡ್ತಾ ಇದ್ದ ನಾನು ಅಲ್ವಾ. ಪಾಪಿಗಳ ಲಿಸ್ಟಲ್ಲಿ ಸುಂಕದವನ್ನ ಸೇರಿಸ್ಬಿಡ್ತಿದ್ರು ಜನ. ಇವ್ರು ಕೂಡ ಏನ್ ಮಾಡ್ತಿದ್ರು, ನಮ್ಗೆ ವಿರೋಧಿಗಳೇ, ರೋಮ್ಗೆ ಸಹಾಯ ಮಾಡ್ತಾ ಇದ್ರು. ಬಟ್ ಅನಿವಾರ್ಯ, ಏನ್ ಮಾಡಕ್ ಆಗ್ತಿಲ್ಲ, ಯಾಕಂದ್ರೆ ರೋಮೇ ಆಳ್ವಿಕೆ ಮಾಡ್ತಿರೋದು, ಹೆಸರಿಗೆ ಮಾತ್ರ ಹೆರೋದಿದ್ರು ಅಲ್ವಾ. ಸೊ ಅದರಿಂದ ಈ ತರ ದೇಶಗಳನ್ನ ಗೆದ್ದು 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 ಅವರಲ್ಲಿ ಟ್ಯಾಕ್ಸ್ ನ ಕಲೆಕ್ಟ್ ಮಾಡೋದ್ರಿಂದ ಏನಾಗ್ತಿತ್ತು, ಇವ್ರಿಗೆ ಲಾಭ ಬರ್ತಾ ಇದೆ ಜಾಸ್ತಿ. ಇಲ್ಲ ಒಂದ್ ವೇಳೆ ಅವ್ರನ್ನ ನಾಶ ಮಾಡಿ ಇವ್ರು ಆಳ್ವಿಕೆ ಮಾಡ್ತಿದ್ರು ಕಷ್ಟ ಆಗ್ತಿತ್ತು, ಯಾಕಂದ್ರೆ ಆ ಜನರ ಒಂದು ಸಿಸ್ಟಮ್ ಪದ್ಧತಿಗಳನ್ನ ಬದಲಾವಣೆ ಮಾಡಕ್ ಹೋದ್ರೆ ಏನಾಗುತ್ತೆ, ಜನ ಅಲ್ಲಿ ಇವ್ರಿಗೆ ವಿಧೇಯತೆ ಆಗಲ್ಲ. ಬಟ್ ಅದೇ ದೇಶಕ್ಕೆ ಅದೇ ರಾಜ್ಯನ ಕೊಟ್ಟು ಅವನ ಮೂಲಕ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಂಡ್ರೆ ಹೆಂಗಿರುತ್ತೆ. ಸೊ ಇದೇ ವಿಷಯನ ನಾವು ನೋಡ್ತೀವಿ. ಇರೋದು ಹೆಸರಿಗೆ ಮಾತ್ರ ರಾಜನಾಗಿದ್ರು, ಒಂದು ವ್ಯಕ್ತಿನ ಸಾಗಿಸೋದು ಮತ್ತೆ ಹಣಕಾಸಿನ ವಿಷಯ ಎಲ್ಲ ಕೂಡ ರೋಮ್ ರಾಜ್ಯದಲ್ಲಿತ್ತು. ಆದ್ರಿಂದ ಅಗಸ್ಟಸ್ ಸೀಸರ್ ಮಾಡಿದಂತ ಈ ಸಿಸ್ಟಮ್ ಏನಪ್ಪಾ ಅಂದ್ರೆ ಅವ್ರು ಗೆದ್ದಿರಂತ ಪ್ರಪಂಚದಲ್ಲಿ ಅಂದ್ರೆ ಈಗ ರೋಮ್ ರಾಜ್ಯ ಹೇಗಿದೆ, ನಾಲ್ಕನೇ ಲೋಕದ ದೊಡ್ಡ ಸಾಮ್ರಾಜ್ಯ ಚಕ್ರವರ್ತಿ ಅಲ್ವಾ. ನಾವು ದಾನಿಯೇಲ್ ನೋಡುವಂತ ಆ ಭಯಂಕರವಾದ ಮೃಗಕ್ಕೆ ಹೋಲಿಕೆ ಆಗಿದೆ ರೋಮ್ ರಾಜ್ಯ. ಹಾಗಿರ್ಬೇಕಾದ್ರೆ ಈ ರೋಮ್ ರಾಜ್ಯ ಇಷ್ಟು ಉನ್ನತವಾಗಿ ಬೆಳೆಯೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅಗಸ್ಟಸ್ ಸೀಸರ್ ಮಾಡಿದಂತ ಟ್ಯಾಕ್ಸ್ ಸಿಸ್ಟಮ್. ಆದ್ರಿಂದ ಶ್ರೀಮಂತಿಕೆಯನ್ನ ಹೊಂದ್ಕೊಂತ ರೋಮ್ ಸಾಮ್ರಾಜ್ಯ, ಅವರ ಸೋಲ್ಜರ್ಸ್ ನ ಬಲಪಡಿಸಿದ್ರು, ಅನೇಕ ಜನರನ್ನ ತಮ್ಮ ಕಂಟ್ರೋಲ್ ಇಟ್ಕೊಂಡ್ರು. ಆದ್ರಿಂದ ಈ ವಿಷಯವೆಲ್ಲ ಏನಾಗುತ್ತಂದ್ರೆ ನಾವು ಸತ್ಯವೇದದಲ್ಲಿ ಇರುವಂತ ವಿಷಯವನ್ನ ನೋಡ್ತೀವಿ. ಮುಖ್ಯವಾಗಿ ಇವರು ಟ್ಯಾಕ್ಸ್ ಕಲೆಕ್ಟ್ ಮಾಡೋದಕ್ಕೆ ಇವರು ಹಾದು ಹೋಗುವಂತ ಪ್ಲೇಸ್ ಏನಪ್ಪಾ ಅಂದ್ರೆ ಪ್ಯಾಲೆಸ್ಟೀನ್ ಅಲ್ವಾ. ಪ್ಯಾಲೆಸ್ಟೀನ್ ಅಂದಾಗ ಏನಾಗ್ತಿತ್ತು ಅಂದ್ರೆ ಇಸ್ರೇಲ್ ಎಲ್ಲ ಪ್ರಾಂತ್ಯಗಳು ಅದಕ್ಕೆ ಒಳಪಡ್ತಿತ್ತು, ಯಾಕಂದ್ರೆ ಇಸ್ರೇಲ್ ಒಂದು ಹೋಗ್ಬೇಕಾದ್ರೆ ಪ್ಯಾಲೆಸ್ಟೀನ್ ಮೂಲಕನೇ ಹೋಗ್ಬೇಕಾಗಿತ್ತು. ನೀವು ಅದನ್ನ ಮ್ಯಾಪ್ ಅಲ್ಲಿ ಕೂಡ ನೀವು ಕೆಲವೊಂದು ವಿಷಯ ನೋಡ್ಬೋದು ಆಗಿನ ಒಂದು ಇದರಲ್ಲಿ. ಆದ್ರಿಂದ ಏನಾಗ್ತಿತ್ತು ಅಂದ್ರೆ ಈ ಒಂದು ರಸ್ತೆ ವ್ಯವಸ್ಥೆಗಳಿರ್ಬೋದು ಎಲ್ಲ ಕೂಡ ಏನಾಗ್ತಿತ್ತು ಅಂದ್ರೆ ಈ ಒಂದು ಕರಗಳ ಟ್ಯಾಕ್ಸ್ ನ ತಗೊಳ್ಳೋದ್ರ ಮೂಲಕ ಆ ದೇಶಗಳ ಅಭಿವೃದ್ಧಿ ಆಗ್ತಿತ್ತೋ ಏನೋ, ರೋಮ್ ರಾಜ್ಯ ಮಾತ್ರ ದೊಡ್ಡ ಮಟ್ಟಕ್ಕೆ ಅಭಿವೃದ್ಧಿ ಆಗ್ತಾ ಇತ್ತು. ಹೌದಾ? ಸೊ ಅದರಿಂದನೇ ಇಸ್ರೇಲ್ ಜನರಿಗೆ ತುಂಬಾ ಕಷ್ಟ. ಯಾಕಂದ್ರೆ ನೋಡ್ತೀವಲ್ಲ ನಾವು ಇಸ್ರೇಲ್ ಜನ ದೇಶದಲ್ಲಿ ನಾವು ತುಂಬಾ ಮಾತಾಡ್ಬೇಕಾದ್ರೆ ಯೇಸುಕ್ರಿಸ್ತನ ಬರ್ಬೇಕಾದ್ರೆ ಭಿಕ್ಷುಕರು ಇದ್ರು, ಇಸ್ರೇಲ್ ಜನರಲ್ಲಿ ಭಿಕ್ಷುಕರು ಇದ್ರ? ಇಲ್ಲ ನಾವು ಮೋಶ ಕಾಲದಲ್ಲಿ ಯಾರಾದ್ರು ಭಿಕ್ಷುಕರು ನೋಡ್ತೀವ? ಇಲ್ಲ ದಾವಿದಿನ ಕಾಲದಲ್ಲಿ ಅಂತ ಸಿಸ್ಟಮ್ ಎಲ್ಲ ಇರ್ತಿತ್ತ? ಇರ್ಲಿಲ್ಲ ಅಲ್ವಾ. ಯಾಕೆಂದ್ರೆ ಅಲ್ಲಿ ಒಂದು ದೇವ್ರ ಕೊಟ್ಟ ಧರ್ಮಶಾಸ್ತ್ರದ ವಿಧಾನದಲ್ಲಿ ಸರ್ಕಾರ ನಡೀತಾ ಇತ್ತು. ಜುಬ್ಲಿ ಇತ್ತು, ಅದನ್ನ ಯಾರು ಬಡತನಕ್ಕೆ ಹೋಗ್ತಾ ಇರಲಿಲ್ಲ, ಶ್ರೀಮಂತರು ಶ್ರೀಮಂತರ ಆಗ್ತಿರ್ಲಿಲ್ಲ. ಬಟ್ ಈ ಸಿಸ್ಟಮ್ ಎಲ್ಲ ಏನ್ ಮಾಡ್ತಿತ್ತು ಅಂದ್ರೆ ಒಬ್ಬನ ತುಂಬಾ ಶ್ರೀಮಂತರಂಗ್ ಮಾಡ್ತಿತ್ತು, ಇನ್ನೊಬ್ಬನ ತುಂಬಾ ಬಡತನದಲ್ಲಿ ಬಿಡ್ತಾ ಇತ್ತು. ನೋಡಿ ಇವತ್ತು ಕೂಡ ಶ್ರೀಮಂತ ದೇಶ ಅಂತ ಅಮೆರಿಕಾ ಇದೆ, ಬಡತನ ದೇಶ ಅಂತ ಭಾರತ ಇದೆ, ಬಡತನ ಭಾರತಕ್ಕಿಂತ ಬಡತನ ದೇಶಗಳು ಇದೆ. ಯಾಕೆಂದ್ರೆ ಈ ರೀತಿ ಸುಲಿಗೆ ಮಾಡೋದ್ರಿಂದ ಹಣದ ವ್ಯವಸ್ಥೆ ಕೂಡ ಎಲ್ಲ ಒಬ್ಬರ ತರ ಸೇರಿದ್ರಿಂದ ಕೆಲವೊಬ್ರು ಬಡತನದಲ್ಲಿ ಬಿಡಲ್ಪಟ್ರು. ಆದ್ರಿಂದ ರೋಮ್ ರಾಜ್ಯಕ್ಕೆ ಈ ರೀತಿಯಾದಂತ ಒಂದು ಸಿಸ್ಟಮ್ನ ಯಾರು ತಂದ್ರಪ್ಪ ಅಂದ್ರೆ ಅಗಸ್ಟ ಸೀಸರ್. ಸೊ ಇದೆಲ್ಲ ಕೂಡ ದಾನಿಯೇಲ್ ಹನ್ನೊಂದನೇ ಅಧ್ಯಾಯದಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಅದನ್ನ ಗಮನದಲ್ಲಿ ಇಟ್ಕೊಂಡು ಹೋದಾಗ ನೋಡಿ, ಯೇಸು ಕ್ರಿಸ್ತನ್ ಕೂಡ ಇದೇ ಒಂದು ರಾಜ್ಯದಲ್ಲಿ ಇದ್ರು, ಬಟ್ ಅದಕ್ಕೆ ವಿರುದ್ಧವಾಗಿ ದಂಗೆ ಇಲ್ಲದಾಗ್ಲಿ ರೋಮ್ ರಾಜ್ಯನ ತನ್ನ ವಶಪಡಿಸ್ಕೊಬೇಕು, ರೋಮ್ ರಾಜ್ಯನ ಗೆಲ್ಬೇಕಂತ ಯಾವುದೇ ಕೆಲಸನ ಮಾಡಿಲ್ಲ. ಯಾಕೆ? ಯಾಕಂದ್ರೆ ಎಲ್ಲ ಕೂಡ ಎರಡನೇ ಬರ್ಬೇಕಲ್ಲ ತನ್ನ ಒಂದು ಕೆಲಸ ಆಯ್ತು, ಅದ್ರ ಅದಕ್ಕಿಂತ ಮುಂಚೆ ಹಾಳು ಮಾಡುವಂತ ಅಸಹ್ಯ ವಸ್ತು ಬರ್ಬೇಕಾಯ್ತು. ಆದ್ರೆ ನಾವು ಇಲ್ಲಿವರೆಗೆ ನೋಡಿದಂತ ಪ್ರಕಾರವಾಗಿ ಇನ್ನು ಕೂಡ ಹಾಳು ಮಾಡಿದಂತ ಅಸಹ್ಯ ವಸ್ತು ಬರ್ಲಿಲ್ಲ. ಸೊ ಮುಂದಿನ ವಾಕ್ಯದಲ್ಲಿ ಮುಂದಿನ ವಿಷಯಗಳಲ್ಲಿ ಸ್ಟಡಿ ಮಾಡೋಣ. ಮೇ ಬಿ ಯಾವ ಕಾಲದಲ್ಲಿ ಅದು ಬಂದಿರಬಹುದು, ಯಾವ ಸಮಯದಲ್ಲಿ ಬಂದಿರಬಹುದು, ದಾನಿಯೇಲ್ ಹನ್ನೊಂದನೇ ಅಧ್ಯಾಯದಲ್ಲಿ ಹೇಳುವಂತ ವಿಷಯ ಆ ಹಾಳು ಮಾಡುವಂತ ಅಸಹ್ಯ ವಸ್ತು ಯಾವ ಸಮಯದಲ್ಲಿ ಬರುತ್ತೆ ಅಂತ ಕ್ಲಿಯರ್ ಆಗಿ ಏನ್ ಮಾಡೋಣ, ಅದನ್ನ ತಗೊಳ್ಳೋಣ. ಯಾಕೆ ನಾವು ಈ ವಿಷಯನ ಇಷ್ಟರ ಮಟ್ಟಿಗೆ ಸ್ಟಡಿ ಮಾಡ್ತಾ ಇದೀವಿ ಅಂದ್ರೆ, ನೀವು ಆಂಟಿಕ್ರೈಸ್ಟ್ ಸಬ್ಜೆಕ್ಟ್ ಅಲ್ಲಿ ನೀವು ಕೇಳಿರ್ಬಹುದು, ಒಂದು ಮೇಲ್ನೋಟಕ್ಕೆ ಒಂದು ಆಂಟಿಕ್ರೈಸ್ಟ್ ನ ವಿಷಯನ ಮಾತಾಡಿರ್ಬೋದು. ಆದ್ರೆ ಇಲ್ಲಿ ನಾವು ಚರಿತ್ರೆಯಿಂದ ಪ್ರತಿಯೊಂದು ಪಾಯಿಂಟ್ ನಡೆದಿದ್ಯಾ, ಹೌದು ಇದು ನಡೆದಾದ್ಮೇಲೆ ಇದು ಬಂದಿದ್ಯಾ, ಹಾಗಿದ್ರೆ ಇದೇ ನಿಜ ಇರ್ಬೋದು ಅನ್ನಂತ ಮಟ್ಟಿಗೆ ನಿಮ್ಗೆ ಏನಾಗ್ಬೇಕು, ಸ್ಪಷ್ಟವಾಗ್ಬೇಕು ಆ ವಿಷಯ. ಹಾಗೆ ಯಾರೇ ಬಂದು ಏನೇ ಕೇಳಿದ್ರು ಕೂಡ
ಇಲ್ಲ ಬ್ರದರ್, ಇದು ಆಂಟಿಕ್ರೈಸ್ಟ್ ಇನ್ನ ಬರ್ಲಿಲ್ಲ ಇನ್ಮೇಲೆ ಬರುತ್ತೆ ಅಂತ ಹೇಳೋದಕ್ಕೆ ಯಾವುದೇ ಒಂದು ಕಾರಣಗಳು ನಾವು ಕೊಡಲ್ಲ. ಯಾಕಂದ್ರೆ ನಮಗೆ ನಂಬಿಕೆ ಏನಾಗಿರುತ್ತೆ ಅಂದ್ರೆ ಸತ್ಯವೇದ ವಾಕ್ಯದ ಮೇಲೆ ಇರುತ್ತೆ, ಆ ಪ್ರವಾದಿನ ವಾಕ್ಯಗಳಲ್ಲಿ ಬಲವಾಗಿರುತ್ತೆ. ಅದನ್ನ ಬ್ರದರ್ ಏನ್ ಮಾಡ್ತಾರೆ, ಸ್ಟೆಪ್ ಬೈ ಸ್ಟೆಪ್ ಆಗಿ ಇಲ್ಲಿ ಪ್ರೂವ್ ಮಾಡ್ಕೋಗ್ತಾ ಇದ್ದಾರೆ. ಹಾಗಾಗಿ ದೇವರಿಗೆ ಚಿತ್ತವಾದ್ರೆ ಮುಂದಿನ ಸಮಯಗಳಲ್ಲಿ, ಮುಂದಿನ ವಾರ ಈ ಒಂದು ಪಾಠದ ಒಂದು ಕಂಟಿನ್ಯೂ ಪಾರ್ಟ್ ಅಲ್ಲಿ ನೋಡೋಣ, ಆ ಒಂದು ಹಾಳು ಮಾಡುವಂತ ಖಾಸಗಿ ವಸ್ತು ಎಲ್ಲಿ ಬರುತ್ತೆ, ಆ ವಾಕ್ಯದಲ್ಲಿ ಎಲ್ಲಿ ಕರೆಕ್ಟ್ ಆಗಿ ಅದು ಅನ್ವಯವಾಗುತ್ತೆ ಅನ್ನೋದನ್ನ ವಿಷಯವನ್ನ ಸ್ಟಡಿ ಮಾಡೋಣ. ಓಕೆನಾ, ದೇವರು ಈ ಪಾಠವನ್ನ ಆಶೀರ್ವದಿಸಲಿ. ಓಕೆ, ಪ್ರಾರ್ಥನೆ ಮಾಡಿ ಮುಗಿಸೋಣ. ಬಸವರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಹಲೋ, ಓಕೆ, ನವೀನ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಬ್ರದರ್ ಇಲ್ಲಿ ಜಗಳ, ಸ್ವಲ್ಪ ಜಗಳ ಇದೆ. ಹಾ ಸರಿ, ಓಕೆ, ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಸರಿ, ನವೀನ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ರಿಚಾರ್ಜ್ ಮಾಡ್ಲ ಬ್ರದರ್? ಹಾ ಸರಿ, ರವಿ ಬ್ರದರ್ ಮಾಡಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆ ಯೆಹೋವಾ ದೇವರೇ, ಅಪ್ಪ ನಮ್ಮ ಮೇಲೆ ಇಟ್ಟಿರುವಂತಹ ನಿಮ್ಮ ಅಪಾರವಾದ ಕೃತಜ್ಞತೆ ಸಲ್ಲಿಸೋರಾಗಿದ್ದೇವೆ. ತಂದೆಯ ದೇವರೇ, ನಮ್ಮೆಲ್ಲರನ್ನು ಈ ರೀತಿಯಾಗಿ ಒಟ್ಟಾಗಿ ಸೇರಿಸಿ ನಿಮ್ಮ ಪರಿಶುದ್ಧವಾದ ವಾಕ್ಯಗಳಲ್ಲಿ ನಮ್ಮನ್ನು ನಡೆಸಿ ಅಪ್ಪ ಸ್ವಲ್ಪ ಸಮಯ ನಿಮ್ಮ ಕೃಪಾಸನದ ಮುಂದೆ ನಮ್ಮೆಲ್ಲರನ್ನು ಒತ್ತು ತಂದು ನಿಮ್ಮ ಜೀವಿತರ ಪಟ್ಟಿಯಲ್ಲಿ ನಮ್ಮೆಲ್ಲರನ್ನು ಕೂಡ ಎಣಿಸಿ ಅಪ್ಪ ನಿನ್ನ ರಾಜ್ಯವು ಬರಲಿ ಈ ವಿಷಯವಾಗಿದ್ದೇವರೇ. ಸಹೋದರ ಮುಖಾಂತರವಾಗಿ ಆತ್ಮಿಕವಾಗಿ ಮಾತನಾಡುವಂತ ನಿನ್ನ ಮಹಾಕೃಪೆಯನ್ನು ಅನುಗ್ರಹಿಸಿದ್ದಿ, ಕೇಳುವಂತ ಮಹಾಕೃಪೆಯನ್ನು ನಮಗೂ ಕೂಡ ಅನುಗ್ರಹಿಸಿದ್ದೇವ್ರಿ, ಅದಕ್ಕಾಗಿ ಸ್ತೋತ್ರ. ಅನೇಕ ದೇವರೇ ಸತ್ಯ ಸಂಗತಿಗಳನ್ನ ನಾವು ಕಲೀಲಿಕ್ಕೆ ನೀವು ಸಹಾಯ ಮಾಡಿದ್ರಿ ದೇವ್ರೆ. ಇನ್ನು ಹೆಚ್ಚಾದ ವಿಷಯಗಳನ್ನ ದೇವರಿನ ಮುಂದಿನ ದಿನಗಳಲ್ಲಿ ಈ ನಿನ್ನ ರಾಜ್ಯ ಬರಲಿ ವಿಷಯವಾಗಿ ನಾವು ಕಲಿತುಕೊಳ್ಳುವಂತೆ ಅಪ್ಪ, ನಿನ್ನ ರಾಜ್ಯದ ವಿಷಯದಲ್ಲಿ ತಿಳಿದುಕೊಳ್ಳುವಂತೆ ಮುಂದೆ ಅನೇಕ ಸಂಗತಿಗಳನ್ನ ನಾವು ಅರಿತು ಈ ಭೂಲೋಕದ ಓಟದಲ್ಲಿ ನಡೆಯುವಂತೆ ನಮ್ಮನ್ನು ಬಲಪಡಿಸ್ರಿ. ಅನೇಕ ಸತ್ಯ ಸಂಗತಿಗಳನ್ನ ನಾವು ಜ್ಞಾನದಲ್ಲಿ ನಾವು ತಿಳಿದುಕೊಳ್ಳುವಂತೆ ನಮಗೆ ಬಲಪಡಿಸಿದ್ದೇವ್ರೆ. ಈ ಕೂಟದ ಆರಂಭದಿಂದ ಅಂತ್ಯದವರೆಗೂ ದೇವರೇ ನಮ್ಮೆಲ್ಲರ ಮಧ್ಯದಲ್ಲಿ ನೀನೇ ತಾನು ಇದ್ದು ನಡೆಸಿಕೊಟ್ಟಿದ್ದಕ್ಕಾಗಿಯೂ ಸಹೋದರನ ವಿಶೇಷವಾಗಿ ಉಪಯೋಗಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರಿಯ ಮಗನು, ನಮ್ಮ ಎಲ್ಲರ ಕರ್ತನು, ನಮ್ಮೆಲ್ಲರ ರಕ್ಷಕನು, ನಮ್ಮ ಎಲ್ಲರ ಒಡೆಯನು, ನಮ್ಮೆಲ್ಲರ ವಿಮೋಚಕನಾಗಿರುವ ನಜರೇತನ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಎಲ್ಲರಿಗೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಥ್ಯಾಂಕ್ ಯು ಬ್ರದರ್. ಬ್ರದರ್ ಸಿಸ್ಟರ್ ನಮಸ್ತೆ. ನಮಸ್ತೆ ಸಿಸ್ಟರ್. ನಮಸ್ತೆ. ನಮಸ್ತೆ ಬ್ರದರ್ ಸಿಸ್ಟರ್ ಎಲ್ಲರಿಗೂ. ನಮಸ್ತೆ ಸಿಸ್ಟರ್. ಗುಡ್ ನೈಟ್. ಗುಡ್ ನೈಟ್ ಎಲ್ಲಾ ಸಿಸ್ಟರ್ ಬ್ರದರ್ಸ್. ನಮಸ್ತೆ. ನಮಸ್ತೆ. ಹಾ ಎಲ್ರಿಗೂ ಗುಡ್ ನೈಟ್. ನಮಸ್ತೆ. ನಮಸ್ತೆ ರೇಷ್ಮೆ ತಂಗಿ. ನಮಸ್ತೆ ಎಲ್ರಿಗೂ. ನಮಸ್ತೆ. ಓಕೆ ಹೇಳಿ, ಹೇಳಕ್ಕೆ ಏನ ಕೇಳಿದ್ರಿ? ಹಾ ಬ್ರದರ್ ನಮಸ್ತೆ. ಹಾ ಬ್ರದರ್ ಸುಧಾಸ್ಕರ್ ನಮಸ್ತೆ ಹೇಳಿ. ಅಂದ್ರೆ ಈಗ ಕ್ರಿಸ್ತನ ಒಂದು ಆಳ್ವಿಕೆ ರಾಜ್ಯ ಸ್ಥಾಪನೆ ಆದ್ಮೇಲೆ ಎಲೆಕ್ಷನ್ ಅಂತ ತಗೊಂಡಾಗ ಓಟು ನಾವು ಹಾಕ್ಬಾರ್ದು ಅಂತ ಹೇಳ್ತೀರಾ, ಹಾಕ್ಬಾರ್ದು ಅಂತ ಹೇಳ್ತೀರಾ? ಏನಿಲ್ಲ, ಹಾಕ್ಬೋದು ಹಾಕ್ಬೋದು, ಹಾಕ್ತಿದ್ರು ಏನು ತಪ್ಪಿಲ್ಲ. ತಪ್ಪಿಲ್ಲ. ಹೇಳಿ ಹೇಳಿ ಬ್ರದರ್ ಹೇಳಿ ಬ್ರದರ್. ಸಿಕ್ಸ್ತ್ ಕಾಲಮ್ ಅಲ್ಲಿ ಇದ್ರ ಬಗ್ಗೆ ಮಾತಾಡ್ತಾರೆ. ಸೊ ಓಟು ಸರ್ಕಾರಕ್ಕೆ ನಾವು ಹಾಕೊಂಡಿದ್ರು ಹಾಕ್ಬೋದು, ಆದ್ರೆ ರೂಲ್ಸ್ ಕಡ್ಡಾಯವಾಗಿದ್ದಾಗ. ಹಾಕ್ಲೇಬೇಕು ಅಂತಿದ್ದಾಗ ಖಂಡಿತ ನಾವೆಲ್ಲರೂ ಹಾಕ್ಬೇಕು. ರೂಲ್ಸ್ ಕಡ್ಡಾಯ ಏನಿಲ್ಲ, ಹಾಕೋಗಿರೋದು ಹಾಕ್ಬೇಕಾಗಿರೋದು ಒಳ್ಳೇದು ಅಷ್ಟೇ, ಏನಿಲ್ಲ ಹಾಕ್ಬೋದು. ವಾಲ್ಯೂಮ್ 6 ಅಲ್ಲಿ ತಗೊಂಡಾಗ ನಾವು ಹಾಕ್ಬಾರ್ದು ಅಂತಾನೆ ಬಂತು, ಯಾಕಂದ್ರೆ ಅವ್ರು ಮಾಡೋ ಅಂತ ಒಂದು ಕೆಲವು ಒಂದು ಕೆಟ್ಟ ಕಾರ್ಯಗಳಿಗೆ ನಾವು ಇನ್ವಾಲ್ವ್ ಆಗ್ತೀವಿ ಅದರಲ್ಲಿ ಅಂತ. ಇಲ್ಲ ಸಿಸ್ಟರ್, ಆ ರೀತಿ ಅಲ್ಲಿ ಬರಲ್ಲ.
ವಿಷಯಗಳನ್ನ ಓದಿ, ಒಂದ್ಸರಿ ಬೇಕಾದ್ರೆ ನಾನು ತೋರಿಸ್ತೀನಿ. ಕಡ್ಡಾಯವಾಗಿ ಹಾಕ್ಲೇಬಾರ್ದಂತ ವಿಷಯ ಏನಿಲ್ಲ, ಹಾಕ್ಬಹುದು ಅಷ್ಟೇ, ಅದ್ ಹಾಕ್ಲೇಬಾರ್ದಂತೇನಿಲ್ಲ. ಸೌರ ಒಂದ್ ಇದು ಓಕೆನಾ, ಸರ್ಕಾರಕ್ಕೆ ಕೊಡ್ಬೇಕಾ ಸರ್ಕಾರ ಕೊಡ್ರಿ, ಸರ್ಕಾರದ ಎಲ್ಲಾ ವಿಷಯಗಳನ್ನ ಗೌರವಿಸಿ ಅಂದ್ಬಿಟ್ಟು ಲೋಕದ ಒಂದು ವಿಷಯಗಳಿಗೆ ನೀವು ಇದ್ ಮಾಡ್ರಿ ಅಂದ್ಬಿಟ್ಟು ಅಪೋಸ್ತಲ್ ಪೌಲ್ ಹೇಳ್ತಾರೆ. ಖಂಡಿತ ನಾವು ಮಾಡ್ಲೇಬೇಕು. ಈಗ ನಾವು ಹಾಕ್ಲೇಬಾರ್ದು ಅಂದ್ಬಿಟ್ರೆ ಈಗ ಬೇರೆ ಈ ಟಾಪಿಕ್ ಅಂದ್ರೆ ಒಂದು ಸಂಕ್ಷಿಪ್ತವಾಗಿ ವಿಷಯ ಹೇಳ್ತೀನಿ, ಸರ್ಕಾರದ ಯಾವುದೇ ವಿಷಯನ ನಾವು ಯೂಸ್ ಮಾಡ್ಕೊಳ್ಳಬಾರ್ದು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನೀವು ಆಧಾರ್ ಕಾರ್ಡ್ ಮಾಡಂಗಿಲ್ಲ, ಪ್ಯಾನ್ ಕಾರ್ಡ್ ಮಾಡಂಗಿಲ್ಲ, ಯಾವ್ದು ಮಾಡ್ಬಾರ್ದಿಲ್ಲ, ಅದು ಗೌರ್ಮೆಂಟ್ ತಾನೆ. ಹಾಗಾಗಿ ಕೆಲವೊಂದು ವಿಷಯಗಳನ್ನ ನಾವು ಫಾಲೋ ಮಾಡ್ಲೇಬೇಕು. ಎಲ್ಲಿವರೆಗೂ ಅದು ದೇವರ ವಿಷಯಕ್ಕೆ ಅಡ್ಡಿ ಇರಲ್ವೋ, ಸತ್ಯ ವಿಷಯಕ್ಕೆ ಅಡ್ಡಿ ಇರಲ್ವೋ, ಅಲ್ಲಿವರೆಗೂ ಅದು ತಪ್ಪೆಲ್ಲ ಮಾಡ್ಬೇಕು. ಯಾಕಂದ್ರೆ ನಮ್ಗೆ ಬ್ರದರ್ ಕ್ಲಾಸ್ ತಗೊಂಡಾಗ ವಾಲ್ಯೂಮ್ 6 ಅಲ್ಲಿ ಆಗ್ಬಾರ್ದು ಅಂತ ಹೇಳಿದ್ರು. ಬಟ್ ಇನ್ನೊಂದು ಬ್ರದರು, ಅಂದ್ರೆ ನಮ್ಮ ಒಂದು ಬೈಬಲ್ ಸ್ಟೂಡೆಂಟ್ ಬ್ರದರ್ ಬ್ರದರ್ ಮನೇಲೇನೆ ಅಲ್ಲಿ ಹೇಳುವಾಗ ನಾವು ಹಾಕ್ಬೇಕು, ಯಾಕಂದ್ರೆ ನಾವು ನೀವ್ ಹೇಳ್ದಂಗೆ ಸರ್ಕಾರದ ಒಂದು ಫೆಸಿಲಿಟಿ ತಗೊಂತಾ ಇದೀವಿ, ಮತ್ತೆ ನಾವು ಪ್ರಜಾಪ್ರಭುತ್ವದಲ್ಲಿ ಇದ್ದೀವಿ, ಮತ್ತೆ ರೋಮನ್ ಸಿಟಿಜನ್ ಅವರು ಪೌಲ್ ಹೇಳಿದ್ರು ನಾನು ರೋಮನ್ ಸಿಟಿಜನ್ ಅಂತ ಹೇಳುವಾಗ ಅಂದ್ರೆ ನಮಗೂ ಒಂದು ಹಕ್ಕಿದೆ ಅಂತ ಹೇಳಿದ್ರು. ಬಟ್ ಕೆಲವು ಜನ ಏನ್ ಮಾಡ್ತಾ ಇದಾರೆ ಅಂದ್ರೆ ನಮ್ಮ ಬೈಬಲ್ ಸ್ಟೂಡೆಂಟ್ ಅಲ್ಲೇ ಅಂದ್ರೆ ನಮ್ಮ ಒಂದು ಸಭೆ ಮಕ್ಕಳೇನೆ ಅಂದ್ರೆ ಹಾಕ್ಬಾರ್ದು ಅಂತ ಫುಲ್ ಮೈಂಡ್ ಅಲ್ಲಿ ಡಿಸೈಡ್ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ನನ್ಗೆ ಯಾಕಂದ್ರೆ ಇದು ಒಂದು ಟಾಪಿಕ್ ಅಲ್ಲಿ ಬಂತಲ್ಲ ಅದಕ್ಕೋಸ್ಕರ ನಿಮ್ಗೆ ಕ್ವಶನ್ ಆಗ್ತೇವೆ ಬ್ರದರ್. ಅಷ್ಟೇನೇನಿಲ್ಲ ಸಿಸ್ಟರ್ ನೋಡಿ, ಆದ್ರೆ ನಾವದ್ರಲ್ಲಿ ಈ ಸರ್ಕಾರ ಜೊತೆಗೆ ನಾವು ಸೇರೋದಾಗ್ಲಿ ಆ ಪಕ್ಷದಲ್ಲಿ ನಾವು ನಿಂತ್ಕೊಳ್ಳೋದಾಗ್ಲಿ ಇಂಥ ಕೆಲಸ ಎಲ್ಲ ನಾವು ಮಾಡ್ಬೋದು. ಹೌದು, ನಾನು ಪಕ್ಷ ಸೇರ್ಕೊಂತೀನಿ, ನಾನೊಂದು ಇದಾಗಿರ್ತೀನಿ, ಸದಸ್ಯನಾಗಿರ್ತೀನಿ, ನಾನು ಕೂಡ ಎಲೆಕ್ಷನ್ ವಿಷಯದಲ್ಲಿ ನಾನು ಇದ್ ಮಾಡ್ತೀನಿ ಅನ್ನೋಂತ ಕೆಲಸ ಮಾಡಂಗಿಲ್ಲ. ಬಟ್ ಈ ವೋಟ್ ಹಾಕೋ ವಿಷಯ ನಮ್ದು ತಪ್ಪೇನಿಲ್ಲ ಸಿಸ್ಟರ್. ಈ ಟೈಮ್ ಟೈಮ್ ನೆಕ್ಸ್ಟ್ ಟೈಮ್ ಫ್ರೀ ಆಗಿ ನಾನು ಮಾತಾಡ್ತೀನಿ, ಬೇಕಾದ್ರೆ ಕೆಲವೊಂದು ಪಾಯಿಂಟ್ಸ್ ಹೇಳ್ತೀನಿ ನಿಮ್ಗೆ, ವಾಯ್ಸ್ ಮೇಲೆ ಕಳಿಸ್ತೀನಿ. ಸಿಕ್ಸ್ತ್ ವ್ಯಾಲಿ ಮೇಲೆ ನಿಮಗೆ ಕೂಡ ಸ್ಟಡಿ ಮಾಡ್ಲಿಕ್ಕೆ ಒಂದು ಪಾಯಿಂಟ್ ನ ಓಕೆ ಬ್ರದರ್. ಇಲ್ಲ ಸಿಸ್ಟರ್, ಆ ರೀತಿ ಹಾಕ್ಲೇಬಾರ್ದು ಅಂದ್ಬಿಟ್ಟು ನಮ್ಗೆ ಮಾಡಂಗಿಲ್ಲ. ಫಸ್ಟ್ ಆಫ್ ಆಲ್ ಇಲ್ಲ, ನನ್ ಪಾರ್ಟಿ ಇತ್ತು ಬಟ್ ಹಾಕ್ಬೇಕು ಅನ್ನೋದು ಇತ್ತು ನಮ್ಮ ಒಂದು ಇಚ್ಛೆ ಅಂತ. ಬಟ್ ಏನಂದ್ರೆ ನಮ್ ಇಲ್ಲೇ ತಗೊಂಡ್ರಲ್ಲ ಕ್ಲಾಸ್, ಅದಕ್ಕೋಸ್ಕರ ಇನ್ನೊಂದ್ಸಲಿ ನಿಮ್ ಹತ್ರ ಕ್ಲಾರಿಟಿ ಮಾಡ್ಕೊಳ್ಳೋಣ ಅಂತ ಹೇಳಿದೆ. ಸರ್ಕಾರ ಕಡ್ಡಾಯ ಮಾಡ್ದು ತಿಳ್ಕೊಳ್ಳಿ, ಹಾಕ್ಲೇಬೇಕು ಅಂತ ಹೇಳಿದಾಗ ಏನ್ ಮಾಡ್ತೀರಾ? ಹಾಕ್ಬೇಕು. ಈಗ ಎಕ್ಸಾಂಪಲ್ ಬಂದು ಕೊರೋನಾ ಇಂಜೆಕ್ಷನ್ ಹಾಕೊಂಡಿಲ್ಲ ಅಂದ್ರೆ ನಮ್ಗೆ ಹೊರಗಡೆ ಹೋಗಕ್ ಎಲ್ಲೂ ನಮ್ಗೆ ಕೊಡಲ್ಲ ಅಂತ ಅಂದಾಗ ಎಲ್ಲಾರು ಕಂಪಲ್ಸರಿ ಹಾಕಿಸ್ಕೊಂಡ್ರು. ಹಾಗೇನಾದ್ರು ನೋಡ್ರಿ, ಯಾರೆಲ್ಲ ಬಂದ್ಬಿಟ್ಟು ಕ್ರಿಶ್ಚಿಯನ್ಸ್ ಆಗಿದ್ರು ಅವರೆಲ್ಲ ಹಾಕ್ಬಡ್ರಿ, ಇಲ್ಲ ಬೇರೆ ಸತ್ಯಕ್ಕೆ ವಿರುದ್ಧವಾಗಿ ಏನಾದ್ರು ಒಂದು ವಿಷಯ ಬಂದ್ರೆ ಅವಾಗ ನಾವು ಯೋಚನೆ ಮಾಡ ಹೌದು ಅಲ್ವಾ. ಸೊ ಅಂತ ಒಂದ್ ಪರಿಸ್ಥಿತಿ ನಮ್ಗೆ ದೇವ್ರ ವಿಷಯಕ್ಕೆ ಅಡ್ಡಿ ಮಾಡಂತ ಯಾವ್ದೇ ವಿಷಯ ಪಡ್ಲಿಲ್ಲ, ಹಾಗಿದ್ರೆ ಏನೋ ಸಮಸ್ಯೆ. ಸ್ಟಡಿ ಮಾಡಿ, ನಾನು ಕೆಲವೊಂದ್ ವಿಷಯ ಸ್ಟಡಿ ಮಾಡಿದ್ದೀನಿ, ಯಾಕಂದ್ರೆ ನಾನು ಸುಮ್ನೆ ಮಾತಾಡ್ತಿಲ್ಲ, ನಾನು ಸಿಕ್ಸ್ತ್ವಾಲಿ ಮೇಲೆ ಓದಿದ್ದೀನಿ ಕೆಲವೊಂದು ಪಾಯಿಂಟ್ ನ, ಬೇಕಾದ್ರೆ ನಿಮ್ ಪಾಯಿಂಟ್ ನ ಕೊಡ್ತೀನಿ, ಇನ್ನು ಕೆಲವೊಂದು ಪಾಯಿಂಟ್ಸ್ ನ ಸ್ಟಡಿ ಮಾಡಿ ಡಿಸೈಡ್ ಮಾಡ್ತೀವಿ. ಓಕೆನಾ? ಓಕೆ, ಥ್ಯಾಂಕ್ ಯು ಆಲ್, ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಬಾಯ್ ಬಾಯ್ ಬ್ರದರ್, ಗುಡ್ ನೈಟ್, ಬಾಯ್ ಬಾಯ್ ತರುಣ್ ನಕಲ್, ಬಾಯ್ ಬಾಯ್, ಗುಡ್ ನೈಟ್.